ಅತ್ಯಂತ ಅಪರೂಪದ ಸಾಹಿತಿಗಳಲ್ಲಿ ಒಬ್ಬರಾದಂತ ಚಂದ್ರಶೇಖರ ಕಂಬಾರ ಅವರ ಬಹಳಷ್ಟು ವಿಷಯಗಳನ್ನ ಮಾಹಿತಿಗಳನ್ನ ಕಲೆ ಹಾಕ್ತಾ ಹೇಗೆ ಉತ್ತರ ಕರ್ನಾಟಕದ ಸಮೃದ್ಧವಾದಂತಹ ಜನಪದೀಯ ಭಾಷೆಯನ್ನ ಮತ್ತು ಜನಪದೀಯ ಚಿಂತನೆ ವಿಶೇಷ ಆದ್ರೆ ಆಧುನಿಕ ಕನ್ನಡ ಸಾರಸ್ವತ ಲೋಕದಲ್ಲಿ ಜನಪದವನ್ನು ಬಳಸಿಕೊಳ್ಳುವಂತಹ ಸಂಖ್ಯೆನೆ ಕಡಿಮೆ. ಶಿಷ್ಟ ಸಾಹಿತ್ಯದ ಒಂದು ಪರಮಾವಧಿ ಏನಪ್ಪಾ ಅಂತಂದ್ರೆ ಕಾಲ್ಪನಿಕವಾಗಿ ಒಂದಷ್ಟು ಸಾಹಿತ್ಯಗಳನ್ನ ಕಟ್ಕೊಡ್ತಾ ಮತ್ತು ಒಂದಷ್ಟು ಪ್ರಾಯೋಗಿಕವಾಗಿ ಸಮಾಜವನ್ನೇ ತೋರಿಸುವಂತಹ ಪ್ರಯೋಗವನ್ನ ಮಾಡ್ತಾ ಹೋಗುತ್ತೆ. ಅಲ್ಲಿ ಒಂದು ಹಿನ್ನೆಲೆಯ ಜನಪದದ ಒಂದು ಸೊಗಡನ್ನ ಜೊತೆಗೂಡಿಸಿಕೊಂಡು ಹೋಗುವಂತಹ ಸಂಪ್ರದಾಯ ಅತ್ಯಂತ ವಿರಳ. ಅಂತಹ ವಿರಳವಾದಂತಹ ಸಂಪ್ರದಾಯವನ್ನ ಬಹಳ ಸೂಕ್ಷ್ಮವಾಗಿ ಕನ್ನಡ ಸಾಹಿತ್ಯದಲ್ಲಿ ಜೀವಂತಗೊಳಿಸಿದಂತಹ ಕೀರ್ತಿ ನಮ್ಮ ಕಂಬಾರವರಿಗೆ ಸಲ್ಲುತ್ತೆ. ಯಾಕಂದ್ರೆ ಜನಪದ ಕಥೆಯಲ್ಲಿ ಫ್ಯಾಂಟಸಿ ಏನೋ ಒಂದು ಕಲ್ಪನೆಗಳಿರ್ತವೆ, ಗೊತ್ತಿರ್ಬೇಕು. ಎಲ್ಲೋ ಒಬ್ಬ ದೇವತೆ ಇರ್ತಾಳೆ, ಅವಳನ್ನು ಕಾಪಾಡ್ತಾಳೆ, ಯಾವುದೋ ಒಂದು ಪ್ರಾಣಿ ಇರುತ್ತೆ, ಮಾತನಾಡುತ್ತೆ, ಇಂಥದ್ದೊಂದು ಸ್ವಾರಸ್ಯಕರವಾದಂತಹ ಒಂದಷ್ಟು ಹೊಸ ಹೊಸ ಪ್ರಯೋಗಗಳನ್ನ ನಮ್ಮ ಜನಪದರು ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಮನುಷ್ಯನಿಗೆ ಮನುಷ್ಯನೇ ಬುದ್ಧಿ ಹೇಳಿದ್ರೆ ಆತನಿಗೆ ಮನಸ್ಸಿಗೆ ಇಷ್ಟ ಆಗೋದಿಲ್ಲ. ಅದ್ರ ಮತ್ತೆ ಏನ್ ಮಾಡ್ತಾ ಇದ್ರು, ದೇವತೆಗಳ ಕೈಲೋ, ಯಕ್ಷಿಣಿಯರ ಕೈಲೋ, ಪ್ರಾಣಿಗಳ ಕೈಯಲ್ಲೋ, ಪಕ್ಷಿಗಳ ಕೈಯಲ್ಲೋ ಬುದ್ಧಿ ಹೇಳಿಸುವಂತ ಕೆಲಸವನ್ನು ನಮ್ಮ ಜನಪದರು ಮಾಡ್ತಾರೆ. ಉದಾಹರಣೆಗೆ ಯಾವುದೋ ಒಬ್ಬ ಕಾಡಿನಲ್ಲಿ ಓಡಿ ಹೋಗ್ತಾ ಇದ್ದಂತೆ, ಓಡಿ ಹೋಗಿ ಸುಸ್ತಾಗಿ ಒಂದ್ ಕಡೆ ಕೂತ್ಕೊಂಡಂತೆ, ಒಂದು ಗಿಣಿ ಅವನ ಕಡಿ, ಅವನ ಕತ್ತರಿಸು, ಅವನ ಕೊಲೆ ಮಾಡುವಂತಂತೆ, ಅಲ್ಲಿಂದ ಗಾಬರಿಯಾಗಿ ಇನ್ನೊಂದು ಮಾಡ್ತಾ ಕೊಡೋದಂತೆ, ಬನ್ನಿ ಕೂತ್ಕೊಳ್ಳಿ, ಹಣ್ಣು ತಗೊಳ್ಳಿ, ಹಾಲು ಕುಡಿಯಿರಿ ಅಂತಂತೆ ಆಶ್ಚರ್ಯ ಆಗುತ್ತೆ. ಇದೇನು, ಆ ಮಗತ್ರ ಗಿಣಿ ಹಿಂಗಂತು, ಈ ಮಗತ್ರ ಗಿಣಿ ಹಿಂಗಂತು ಅಂತ ಅದೊಂದು ಅವನೊಬ್ಬ ಒಂಥರ ವಿಶೇಷವಾದಂತಹ ವಿಚಿತ್ರ ಅನುಭವ ಬಂದು ಕೊನೆಗೆ ಅಲ್ಲೇ ಇದ್ದಂತ ಒಂದು ಪರ್ಣಪುಡಿ ಅಂದ್ರೆ ಒಂದು ಆಶ್ರಮಕ್ಕೆ ಹೋಗ್ತಾನೆ. ಆಶ್ರಮಕ್ಕೆ ಹೋಗಿ ತನ್ನ ಅನುಮಾನವನ್ನು ಅಲ್ಲಿ ವ್ಯಕ್ತಪಡಿಸ್ತಾನೆ. ಸ್ವಾಮೀಜಿ ಒಂದು ಮರದಡಿ ಹೋಗಿದ್ಕೆ ಅದು ಕಡಿ ಕತ್ತರಿಸು ಕೊಲ್ಲವನ್ನ ಅಂತಿತ್ತು, ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಬಂದು ಇನ್ನೊಂದು ಮರದಡಿ ಕೂತ್ಕೊಂಡ್ರೆ ಆ ಗಿಣಿ ಹಣ್ಣು ತಿನ್ನಿ, ಊಟ ಮಾಡಿ, ಹಾಲು ಕುಡಿರಿ, ವಿಶ್ರಾಂತಿ ತಗೊಳ್ಳಿ ಅಂತಿತ್ತು, ಎಂದಿದ್ದು ಕಾಪಿ ಅಂತ ಅಂದಾಗ ಆಗ ವಿಶ್ವ ಹೇಳ್ತಾನೆ, ಎರಡು ಗಿಣಿಗಳ ತಾಯಿ ನನ್ನ ಆಶ್ರಮದಲ್ಲಿ ಇದ್ರು, ನನ್ನ ಆಶ್ರಮದಲ್ಲಿ ಇದ್ದಂತ ತಾಯಿಯನ್ನ ಬೇಟೆಗಾರ ಕೊಂದು ಆ ಒಂದು ಗಿಣಿ ಮರಿಯನ್ನ ತೆಗೆದುಕೊಂಡು ಹೋಗುವಾಗ ಆ ತೆಗೆದುಕೊಂಡೋದಂತ ಗಿಣಿ ಮರಿ ಅವನತ್ರ ಬೆಳೀತಾ ಹೋಯ್ತು, ಇನ್ನೊಂದು ಗಿಣಿ ಮರಿಯನ್ನ ನನ್ನ ಆಶ್ರಮದಲ್ಲಿ ಬೆಳೆಸ್ತಾ ಹೋದೆ. ಆಶ್ರಮದಲ್ಲಿ ಬೆಳೆದಂತ ಗಿಣಿ ಮರಿ ಬಂದವರಿಗೆಲ್ಲ ಸ್ವಾಗತ ಕೊಡುತ್ತೆ, ಊಟ ಮಾಡಿ ಮತ್ತೆ ಹಣ್ಣು ತಗೊಳ್ಳಿ ಮತ್ತೆ ಹಾಲು ಕುಡಿಯಲಿ ಮತ್ತೆ ಕಟಕದ ಮನೆಯಲ್ಲಿ ಇರುವಂತ ಆ ಗಿಣಿ ಮರಿ ಕಟಕ ತಗೊಂಡೋದಂತ ಗಿಣಿ ಮರಿ ಕೊಲ್ಲು ಚಚ್ಚು ಅವನ್ನ ಸಾಯಿಸು ಹೀಗೆ ಮತ್ತೆ ಎಲ್ಲಿ ನಾವು ಬೆಳಿತೀವೋ ಅದು ನಾವು ಆಗ್ತಾ ಹೋಗ್ತೀವಿ ಅನ್ನೋ ಒಂದು ಸಂದೇಶವನ್ನ ಒಂದು ಗಿಣಿಯ ಮೂಲಕ ಕೊಡುವಂತ ಕೆಲಸ. ನಮ್ಗೆ ಅನ್ಸುತ್ತೆ ಗಿಣಿ ಮಾತಾಡತ್ತ ಪ್ರಶ್ನೆ ಮಾಡಕ್ ಹೋಗ್ಬಾರ್ದು, ಯಾಕೆಂದ್ರೆ ಅಂಚಾರ ಏನ್ ಹೇಳ್ತಾ ಇದ್ದಾರೆ ಅದ್ರ ಮೂಲಕ ನಮ್ಗೆ ಏನ್ ಅನುಕೂಲ ಆಗ್ತಾ ಇದೆ. ಇದ್ರ ಅರ್ಥ ಇಷ್ಟೇ, ಮನುಷ್ಯ ಸಂಘಜೀವಿ ಯಾವ ಸಂಘವನ್ನು ಮಾಡ್ತಾನೆ ಅದು ಆಗ್ತಾ ಹೋಗ್ತಾನೆ, ಅರ್ಥ ಆಯ್ತಾ? ನಾವು ಒಳ್ಳೆಯವ್ರ ಸಂಘ ಮಾಡಿದ್ರೆ ಒಳ್ಳೆಯವ್ರು ಆಗ್ತೀವಿ, ಕೆಟ್ಟವ್ರ ಸಂಘ ಮಾಡಿದ್ರೆ ಕೆಟ್ಟವ್ರ. ಸರ್, ವಿಡಿಯೋ ಸ್ಟಕ್ ಆಗಿದೆ. ಮಕ್ಕಳೇ ಕೇಳಿಸ್ತಾ ಇದೆಯಾ? ಹಾ ಸರಿ, ಕೇಳಿಸ್ತಿದೆ. ಹಾಗಾಗಿ ಅಂತ ಸ್ವಾರಸ್ಯಕರವಾದಂತ ಮಾಹಿತಿಯನ್ನು ಅಂತ ಸ್ವಾರಸ್ಯಕರವಾದ ಮಾಹಿತಿಯನ್ನು ಕೊಡುವಂತ ಒಂದು ಮಾಧ್ಯಮವಾಗಿ ಜನಪದ ಜಾಗೃತ ಆಗಿದ್ದನ್ನು ನಾವು ಬಹಳ ಮುಖ್ಯವಾಗಿ ಕಾಣ್ತೇವೆ. ಹಾಗಾಗಿ ಮನುಷ್ಯನ ಬದುಕನ್ನು ತಿದ್ದುವ ಮತ್ತು ಸರಿದಾರಿಗೆ ತರುವಂತಹ ಒಂದಿಷ್ಟು ಮಾಹಿತಿಗಳನ್ನ ಈ ಪ್ರಾಕೃತಿಕವಾಗಿ ಮತ್ತು ಪ್ರಾಣಿ ಜಗತ್ತಿನಿಂದ, ಪಕ್ಷಿ ಜಗತ್ತಿನಿಂದ, ದೇವತೆಗಳ ಮೂಲಕ ತೋರಿಸುವಂತ ಕೆಲಸವನ್ನ ನಮ್ಮ ಜನಪದ ಬಹಳ ಆಸಕ್ತಿಯಾಗಿ ಮಾಡ್ಕೊಂಡು ಬಂದಿದೆ. ಅದನ್ನೇ ಆಧುನಿಕ ಸಂದರ್ಭದಲ್ಲೂ ಕೂಡ ನಮ್ಮ ಏನು ಚಂದ್ರಶೇಖರ ಕಂಬಾರ ತನ್ನ ಪ್ರತಿಯೊಂದು ಕೃತಿಯನ್ನು ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಒಂದು ಎರಡು ಮೂರು ಕೃತಿಗಳನ್ನ ಬಿಟ್ಟರೆ ಮಿಕ್ಕವೆಲ್ಲವೂ ಕೂಡ ಇವ್ರದ್ದೊಂದು ದೈವಿ ಶಕ್ತಿಯನ್ನ ನೋಡ್ತೇವೆ. ಅಲ್ಲಿ ಒಬ್ಬಳು ಮಹಾದೇವಿ ನಮ್ಮವಳು ಬರ್ತಾಳೆ, ಏನು ಒಂದು ಷಡವಿ ದೇವಿ ಅನ್ನುವಂತ ತಾಯಿಯನ್ನೇ ತಮ್ಮ ಆಧಾರ ಆರಾಧಕರಾಗಿಟ್ಟುಕೊಂತಾರೆ, ಮತ್ತು ಶಿವಪುರದಲ್ಲಿರುವಂತಹ ಸತ್ಕುಲವನ್ನೇ ಅವರು ಸಮರ್ಪಕವಾದಂತಹ ಮಾದರಿಯನ್ನಾಗಿ ಇಟ್ಟುಕೊಂತಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ದೈವಿ ಪ್ರಭಾವ ಮನುಷ್ಯನ ಮೇಲೆ ಆಗಬೇಕು ಮತ್ತು ಆ ದೈವದ ಪ್ರಭಾವಕ್ಕೆ ನಾವು ಒಳಗಾದಾಗ ಮಾತ್ರ ನಮ್ಮ ಬದುಕು ಸರಿ ಹೋಗುತ್ತೆ ಅನ್ನುವಂತಹ ಸೂಕ್ಷ್ಮತೆಯನ್ನ ಧ್ವನಿಸುವಂತ
ಒಂದು ಇಚ್ಛಾಶಕ್ತಿಯನ್ನ ಮತ್ತು ಒಂದು ಗುಣವನ್ನ ನಾವು ಬೆಳೆಸ್ಕೊಳ್ಳಿಕ್ಕೆ ಉತ್ತಮವಾದ ಮಾದರಿ ನಮ್ಮ ಚಂದ್ರಶೇಖರ್ ಕಂಬ. ಅವರ ಕೃತಿಯ ಒಂದು ಅಪರೂಪವಾದಂತಹ ನಾಟಕ ಈ ಒಂದು ಏನು ಬೋಳೆ ಶಂಕರ ನಾಟಕ ಬರ್ತಾ ಇದ್ದಲ್ಲ, ಎಲ್ಲಿ ಹೋಗುವಾಗಪ್ಪ ಕೊಡಗಿ ಆಡಬೇಕು ಹೌದಲ್ವ. ಕಾಯ್ದಾಕಂಗಾಣೂರು ಮಾಡುವ ಒಂದು ಎಲ್ಲಿದೆ ಹೇಳಿರಿ, ಒಂದು ಎಲ್ಲಿದೆ ಹೇಳಿರಿ. ಕರಿಯ ಚುಂಕಿಸಿ ಕರಿಯ ಪಾಪಾವ ತೊಳೆವ ತೊರೆಯನ್ನು ತೋರಿರಿ, ಕರಿಯ ಚುಂಕಿಸಿ ಕರಿಯ ಪಾಪಾವ ತೊಳೆವ ತೊರೆಯನ್ನು ತೋರಿರಿ. ಅರಳಿ ಕತ್ತಾರೆ ದೂರ ಮಾಡುವ, ಅರಳಿ ಕತ್ತಾರೆ ದೂರ ಮಾಡುವ ಸೂರ್ಯಕಾಂತಿಯ ತೋರಿರಿ. ಉಗುರು ಬೆಚ್ಚಾನೆ ಪ್ರೀತಿಯಲ್ಲಿದೆ, ಉಗುರು ಬೆಚ್ಚಾನೆ ಪ್ರೀತಿಯಲ್ಲಿದೆ. ಅಲ್ಲಿ ಶಿವಪುರ ಎನ್ನಿರಿ, ಅಲ್ಲಿ ಶಿವಪುರ ಎನ್ನಿರಿ, ಅಲ್ಲಿ ಶಿವಪುರ ಎನ್ನಿರಿ. ನೋಡಿ ಕಾಯ್ದ ಕಂಗಳ ಕೂಲು ಮಾಡುವ. ಕಾಯ್ದ ಅಂತಂದ್ರೆ ಕೆಂಡದಂತೆ ಕಾದು ಹೋಗಿರ್ಬೋದು, ಅಂದ್ರೆ ಹೀಟ್ ಅಂದ್ರೆ ಸಾರ್ ಸಖತ್ ಹೀಟ್ ಆಗ್ತಾ ಕೆಂಡಲ ಕಂಪ ಆಗ್ತಾರ ಸಾರ್. ಎಸ್ ನೋಡ್ತಾ ಇರೋದೆಲ್ಲ ಬರೀ ಚೂಡು ತುಮ್ಮಾನ ಬಿಸಿಲು ಕಟ್ಟಡಗಳು ಅದು ಇದು. ನಮ್ಮ ಕಣ್ಣು ನಮ್ಮ ಕಣ್ಣು ಯಾವಾಗ ಕಂಪಾಗುತ್ತೆ? ಹಚ್ಚ ಹಸಿರನ್ನ ನೋಡಿದಾಗ. ಡಾಕ್ಟರ್ ಹೇಳ್ತಾರೆ ನಿಮ್ ಮನೇಲಿ ಯಾಕೆ ಇಷ್ಟೆಲ್ಲ ಸಮಸ್ಯೆ ಇರ್ತಂದ್ರೆ ನೀವು ಬರೀ ಎಂತಂತ ನೋಡ್ತಾ ಇದ್ರೆ ಒಂದು ಕೆಲಸ ಮಾಡೋದು ಅಕ್ವೇರಿಯಂ ಬಿಡಿ. ಒಂದು ಅಕ್ವೇರಿಯಂ ಬಿಟ್ಟರೆ ಅದನ್ನೇ ನೋಡ್ತಾ ಇದ್ರೆ ಮನಸ್ಸಿಗೆ ಶಾಂತಿ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಕ್ವೇರಿಯಂ ಅಲ್ಲಿ ಆ ನೀಲಿ ನೀರನ್ನು ನೋಡ್ತಾ ಮನಸ್ಸು ಒಂದ್ಸಲ ನೆಮ್ಮದಿ ಸಿಗುತ್ತೆ. ಹಾಗೆ ಮನುಷ್ಯ ಹಚ್ಚ ಹಸಿರನ್ನು ನೋಡಿದಾಗ ಕಣ್ಣು ತಪ್ಪಾಗುತ್ತೆ, ಕಣ್ಣು ತಪ್ಪಾಗುತ್ತೆ. ಅದಕ್ಕೆ ಹೇಳ್ತಾರೆ ಕಾಯ್ದ ಕಂಗಳ ಅಂದ್ರೆ ಕಾದು ರಣರಣಾಂತ ಬಿಸಿಯಾಗಿರುವಂತಹ ಕಣ್ಣುಗಳನ್ನ ಕೂಲು ಮಾಡುವ. ಕೂಲು ಅಂದ್ರೆ ತಣ್ಣನ್ ಮಾಡೋದ್ರಿಂದ ಇದು ಸೂಕ್ಷ್ಮ ಗಮನಿಸಿ. ಇಂಗ್ಲಿಷ್ ಅಲ್ಲಿ ಎಷ್ಟು ಸೊಗಸಾಗಿ ಕನ್ನಡದಲ್ಲಿ ಬಳಸ್ತಾರೆ. ಏ ಕೂಲ್ ಮಾಡ್ಕೊಳ್ಳೋ, ಕೂಲು ಅಂದ್ರೆ ತಣ್ಣನ್ ಮಾಡ ತಣ್ಣ ಮಾಡ್ಕೊಳ್ಳೋ ಅಂತ. ನಿನ್ನ ಕಾದು ಬಿಸಿ ಬಿಸಿಯಾಗಿರುವ ಕಣ್ಣನ್ನ ತಣ್ಣನ್ ಮಾಡುವಂತ ಹುಲ್ಲು ಎಲ್ಲಿದೆ ಹೇಳಿ. ಹುಲ್ಲು ಏನು? ಹುಲ್ಲು ಏನ್ ಸಂಕೇತ? ಹಸಿರಿನ ಸಂಕೇತ. ಹಸಿರಿನ ಹುಲ್ಲನ್ನು ಮಾಡಿದಾಗ ಸಂತೋಷ ಆಗುತ್ತಾ ಕಣ್ಣಿನ ನೋವು ಆಗುತ್ತೆ? ಸಂತೋಷ ಆಗುತ್ತೆ. ಇದರ ಅರ್ಥ ಇಷ್ಟೇ, ಈ ನಗರದಲ್ಲಿ ಇರುವಂತಹ ಕಟ್ಟಡಗಳನ್ನ ನೋಡಿ ಮೈಮರೆತಿರುವಂತ ಜನರೇ ಸ್ವಲ್ಪ ಹಳ್ಳಿ ಬನ್ನಿ, ಹಳ್ಳಿಲಿರೋ ಪೈರನ್ನ ನೋಡಿ, ಅಲ್ಲಿರೋ ಹಸಿರನ್ನ ನೋಡಿ, ಕಾಡಲ್ಲಿರೋ ಮರಗಳನ್ನ ನೋಡಿ, ಆ ಮರಗಳ ಹಸಿರನ್ನ ಆಹ್ಲಾದವನ್ನ ನಿಮ್ಮ ಕಣ್ಣಿ ತಗೊಂಡ್ರೆ ನಿಮ್ಮ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ನೋಡಿ 80-90 ವರ್ಷ ಆದ್ರೂ ಕರಡ್ಗಾಕಲ್ಲ. ಸಿಟಿ ಕಡೆ ನೋಡಿ 20-25 ವರ್ಷ ಕಾಲೇಜ್ ದಪ್ಪಕ್ಕೆ ನಡ್ಕಾಕಿರ್ತದೆ. ಯಾಕಂದ್ರೆ ನಾವು ನೋಡ್ತೀವಿ ನೋಡೋದೇ ಇರ್ತದೆ. ಎನಿ ಟೈಮ್ ಕಂಪ್ಯೂಟರ್ ನೋಡೋದು, ಎನಿ ಟೈಮ್ ಮೊಬೈಲ್ ನೋಡೋದು, ಎನಿ ಟೈಮ್ ಬಿಲ್ಡಿಂಗ್ಗಳು ಈ ಬಿಸಿಲು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೊಗೆ ಗಾಡಿ ಏನೋ ವೆಹಿಕಲ್ ಬಿಡೋ ಹೊಗೆಗಳು ಎಲ್ಲವನ್ನ ನೋಡ್ತಾ 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 ನಮ್ಗೆ ಅರಿವಿಲ್ಲದಂತೆ ಎಲ್ಲ ಒಂದ್ ಕಡೆ ಈ ಅಸಹ್ಯಕರವಾದಂತ ವಾತಾವರಣವನ್ನು ನಮ್ದು ಬದುಕುವಂತ ಕೆಲಸವನ್ನ ನಾವೇನ್ ಮಾಡ್ತಾ ಇದೀವಿ. ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಏನಪ್ಪ ಅಂತಂದ್ರೆ ಇದೆಲ್ಲದ ಆಚೆ ಒಂದು ಜೀವನ ಇದೆ. ಹಚ್ಚ ಹಸಿರನ್ನ ನೋಡ್ಕೊಂಡು ಬದುಕೋದ್ರಿಂದ ಕಣ್ಣು ಮತ್ತು ಮನಸ್ಸು ಎರಡು ಕೂಡ ನೆಮ್ಮದಿ ಆಗಿರ್ತದೆ, ಮನಸ್ಸಿಗೂ ಕೂಡ ಆನಂದ. ಅದಕ್ಕೆ ನಾವೇನ್ ಮಾಡ್ತೀವಿ, ವಾರಕ್ಕೊಂದ್ಸರಿ ಎಲ್ಲ ಟೆನ್ಷನ್ ಅನ್ನು ಬಿಟ್ಟು ವೀಕೆಂಡ್ ಅಂತ ಎಲ್ಲಾದ್ರೂ ಒಂದು ಒಬ್ಬರನ್ನ ಪಿಕ್ನಿಕ್ ಅಂತ ಹೋಗ್ತೀವಿ. ಪಿಕ್ನಿಕ್ ಎಲ್ಲಿ ಹೋಗ್ತೀವಿ? ಬೆಂಗಳೂರಿಗೆ ಹೋಗ್ತಿಲ್ಲ, ತುಮಕೂರು ಹೋಗ್ತೀವ, ಎಲ್ಲಿ ಹೋಗ್ತೀವಿ ಪಿಕ್ನಿಕ್? ದೇವರಾಯಂದೂರ್ಗ ಸರ್. ದೇವರಾಯಂದೂರ್ಗ ಸರ್, ದೇವರಾಯಂದೂರ್ಗ ಬೆಟ್ಟ ಎಲ್ಲ. ದೇವರಾಯಂದೂರ್ಗ ಬೆಟ್ಟದಲ್ಲಿ ಏನಿದೆ? ಹಸಿರು ಕಾಡಿದೆ. ಆ ಪಿಕ್ನಿಕ್ ಹೋಗದೆ ಕಾಡಿದೆ ಗಮನಿಸಿ ನೋಡಿ. ಇಲ್ಲಿ ಯಾವ್ದಾದ್ರು ಒಂದು ಬೆಟ್ಟಕ್ಕೆ ಹೋಗ್ತೀವಿ, ಇಲ್ಲ ಯಾವ್ದಾದ್ರು ಒಂದು ಪಾರ್ಕ್ ಹೋಗ್ತೀವಿ, ಇಲ್ಲ ಯಾವ್ದಾದ್ರು ಒಂದು ವಿಶಾಲವಾದಂತ ಕಾಡು ಹೋಗ್ತೀವಿ, ಹೋದಲ್ವಾ? ಒಟ್ಟಾರೆ ಹಚ್ಚ ಹಸಿರಿನಿಂದ ತುಂಬಿರುವಂತ ಜಾಗಕ್ಕೆ ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ ಅನ್ನುವಂಥದ್ದು. ಬನ್ನಿ, ಹಾಗಾಗಿ ಹುಲ್ಲು ಎಲ್ಲಿದೆ ಹೇಳಿ, ತೆರೆಯ ಚುಮುಕಿಸಿ ಕರಿಯ ಪಾಪವ ತೊಳೆವ ತೊಳೆಯನ್ನು ತೋರಿವಿ. ತೆರೆಯ ಚುಮುಕಿಸಿ, ತೆರೆ ಅಂದ್ರೆ ಅಲೆಗಳು ಜುಳು ಜುಳು ನಾದ ಮಾಡ್ಕೊಂಡು ಹೊಸ ಹೊಸ ಅಲೆಗಳನ್ನ ಎಬ್ಬಿಸ್ಕೊಂಡು ಬರ್ತಾ ಇರುವಂತ ಒಂದು ಹೊಳೆ ನಾವು ಏನ್ ಮಾಡ್ತೀವಿ, ಕರಿಯ ಪಾಪವನ್ನು ತೊಳೆಯುವ, ನಮ್ಮ ಮನಸ್ಸಿನ ಕಲ್ಮಶವನ್ನು ತೊಳೆಯುವ. ಕರಿ ಪಾಪ ಆಗಿರುತ್ತಲ್ಲ, ನಾವು ಮಾಡ್ತಿರುವಂತ ಕೆಟ್ಟ ಕೆಲಸ. ಮನುಷ್ಯ ಹುಟ್ಟಿರೋದೇನಕ್ಕೆ? ಏನಕ್ಕೆ? ತನಗರಿಮಿಲ್ಲದಂತೆ ಕೆಟ್ಟ ಕೆಲಸ ಮಾಡಕ್ಕೆ. ಆ ಕೆಟ್ಟ ಕೆಲಸದಿಂದ ತಪ್ಪಿಸುವಂತದ್ದೇ ಭಗವಂತನ ಆಶೀರ್ವಾದ. ಅರ್ಥ ಆಯ್ತಾರೆ? ಅದಕ್ಕೆ ನಾವು ಹೇಳ್ತಿರ್ತೀವಿ, ಅಪ್ಪ ನಿಮ್ ಮನಸ್ಸಿಂದೆಲ್ಲ ಮಾಡಕ್ ಹೋಗ್ಬೇಡಿ, ನೀವ್ ಮಾಡುವಾಗ ಒಂದ್ಸಲ ಯೋಚನೆ ಮಾಡಿ, ನೀವ್ ಮಾಡ್ತಿರೋದು ಸರಿನಾ ತಪ್ಪ ಅಂತ. ನಿಮ್ಮ ಮನಸ್ಸು ಒಪ್ಕೊಂಡ್ರೆ ಮಾಡಿ, ಮನಸ್ಸು ಒಪ್ಪದಲ್ಲಿ ಬಲವಂತವಾಗಿ ಯಾವ ಕೆಲಸ ಮಾಡ್ಬೇಡಿ. ಯಾಕೆಂದ್ರೆ ಪ್ರತಿಯೊಬ್ಬರ ಮನಸ್ಸು ಒಳ್ಳೆಯದನ್ನ ಮಾತ್ರ ಇಷ್ಟಪಡುತ್ತೆ, ಕೆಟ್ಟದನ್ನ ಇಷ್ಟಪಡೋದಿಲ್ಲ. ಸಮಾಜದಲ್ಲಿ ಎರಡು ಇದೆ, ಆದ್ರೆ ನಾವೇನ್ ಮಾಡ್ತೀವಿ, ಬರೀ ಬುದ್ಧಿ ಮಾತು ಕೇಳಿ ಕೆಟ್ಟದ್ ಮಾಡ್ಬಿದ್ವಿ, ಮನಸ್ಸಿನ ಮಾತು ಕೇಳೋದೇ ಇಲ್ಲ. ಮನ್ಸು ಹೇಳುತ್ತೆ ಬೇಡ ಅಂತ ಅಂದ್ರೆ ಕೊಡ್ಬೇಡ, ಬುದ್ಧಿ ಹೇಳುತ್ತೆ ಹಿಡ್ಕೊಂಡ್ಬಿಡಲೇ ಅಂತ. ಮತ್ತೆ ಮನ್ಸು ಹೇಳುತ್ತೆ ಬೇಡ ಬೇಡ, ನೀವು ತಪ್ಪು ಮಾಡ್ತಿದ್ಯಾ, ಅವ್ನಿಗೆ ಹೊಡೆದ್ರೆ ನೋವಾಗುತ್ತೆ. ಬುದ್ಧಿ ಹೇಳುತ್ತೆ ಏ ಪಾರ್ಸು ನೋಡೋಣ. ನಾವೇನ್ ಮಾಡ್ತೀವಿ, ಹೊಡೆದೇ ಬಿಡ್ತೀವಿ.
ನಾವು ಮನಸ್ಸಿನ ಮಾತು ಕೇಳಲೇ ಇಲ್ಲ, ಯೋಚನೆ ಮಾಡಬೇಕು. ಅವನಿಗೆ ಹೊಡೆದ್ರೆ ನೋವಾಗುತ್ತೆ, ಹಾಗೆ ನನಗೆ ಹೊಡೆದ್ರೆ ಒಬ್ಬ ನೋವಾಗುತ್ತೆ ಅನ್ನೋದಾದ್ರೆ ನಾನು ಇನ್ನೊಬ್ಬರಿಗೆ ಹೋಗಬೇಕು. ಹೌದಲ್ವಾ? ಇದರರ್ಥ ಒಂದು ಉದಾಹರಣೆ. ಯಾರು ತೊಂದರೆ ಕೊಡಬಾರ್ದು. ಮನುಷ್ಯ ಲೋಕ ಇರುವಂತದ್ದೆ ಪ್ರತಿಯೊಬ್ಬರಿಗೂ ಅನುಕೂಲ ಮಾಡ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ಬೇಕು ಹೊರತು ಎಲ್ಲರ ಬದುಕಿನ ಜೊತೆ ಆಟ ಆಡುವಂಥದ್ದು ಮತ್ತೆ ಎಲ್ಲರ ತೊಂದರೆ ಕೊಡುವಂಥದ್ದು ಗುಣ ಆಗಿರ್ಬಾರ್ದು. ಹಾಗೆ ನೋಡಿ, ತೆರೆಯ ಚುಮುಕಿಸಿ, ತೆರೆ ಅಲೆಗಳು, ಅಲೆಗಳನ್ನು ಚುಮುಕಿಸಿ ಕರಿಯ ಪಾಪವ ತೊಳೆವ. ನಾವು ಮಾಡುವಂತ ಕೆಟ್ಟ ಕಲ್ಮಶವಾದ ತಪ್ಪು ಬಣ್ಣದ ಪಾಪಗಳನ್ನ ಕರ್ಮಗಳನ್ನ ತೊಳೆಯುವ ತೊರೆಯನ್ನು ತೋರಿರಿ. ತೊರೆ ತೊರೆ ಏನು? ತೊರೆ ಅಂದ್ರೆ ಏನು? ಮಳೆ ಅಲ್ಲ, ನದಿ. ನದಿಯ ಚಿಕ್ಕ ರೂಪವನ್ನ ತೊರೆ ಅಂತೀವಿ. ತೊರೆ, ಜರಿ, ಹೊಳೆ, ನದಿ ಎಲ್ಲವೂ ಸಮಾನಾರ್ಥಕ ಪದ. ಅಂತಹ ಹೊಳೆಯನ್ನ ನೀವು ತೋರಿರಿ, ಹೊಳೆವ ತೊರೆಯನ್ನು ನೀವು ತೋರಿರಿ, ಅರಳಿ ಕತ್ತಲೆ ದೂರ ಮಾಡುವ ಸೂರ್ಯಕಾಂತಿಯ ತೋರಿರಿ. ಇವೆಲ್ಲ ಏನಿದ್ದಾವೆ? ಅರಳಿ ಕತ್ತಲೆ ದೂರ ಮಾಡುವಾಗ ಏನು ಸಮೃದ್ಧವಾಗಿರ್ತಕ್ಕಂಥ ತುಂಬಾ ಅರಳಿ ಎಲ್ಲ ಯಾವ ಕಡೆ ತಿರ್ಕೊಂಡಿರ್ತವೆ? ಸೂರ್ಯಕಾಂತಿ, ಸೂರ್ಯಕಾಂತಿ ಹೂವೆಲ್ಲ ಯಾವ ಕಡೆ ತಿರ್ಕೊಂಡಿರ್ತವೆ? ಸೂರ್ಯ ಸೂರ್ಯನ ಕಡೆಗೆ ತಿರ್ಕೊಂಡಿರ್ತಾವ. ಗಮನಿಸ್ ನೋಡಿ, ನಾವ್ ಹೇಳ್ಕೊಟ್ಟಿದ್ವು ಅವ್ನಿಗೆ ಬಲ್ಗಡೆ ತಿರುಕು ಅಥವಾ ಪೂರ್ವ ದಿಕ್ಕಿಗೆ ತಿರುಕು ಅಂತ. ಪ್ರಕೃತಿ ಎಷ್ಟು ಜೀವಂತವಾಗಿದೆ, ಒಂದೇ ಒಂದು ಸೂರ್ಯಕಾಂತಿ ಕೂಡ ಪಶ್ಚಿಮ ದಿಕ್ಕಿಗೆ ತಿರುಗಿರಲ್ಲ. ಇದರ ಅರ್ಥ ಏನು ಅಂದ್ರೆ, ಸೂರ್ಯಕಾಂತಿ ತನ್ನ ದಿಕ್ಕನ್ನ ತಾನೇ ನಿರ್ಧಾರ ಮಾಡಿಕೊಂಡು ಅಷ್ಟು ಜೀವಂತವಾಗಿದೆ. ಅಲ್ಲಿ ಅರ್ಥ ಪ್ರಕೃತಿಗೆ ಜೀವ ಇದೆ. ಒಪ್ಕೊಂತೀರಾ? ಒಪ್ಕೊಂತೀರಾ? ನಾವೇನು ಈ ಕಡೆ ತಿರುಗಿಸ್ ಬೀಜ ನೆಟ್ಟಿರ್ತೀವ? ಇಲ್ಲ, ನಾವು ಹಾಕಿದ ಬೀಜ ಹಂಗೆ ಬೆಳೆದಿರುತ್ತೆ, ಬೆಳೆದು ಸೂರ್ಯನ ಕಡೆಗೆ ತಿರುಗುತ್ತೆ. ಯಾಕೆಂದ್ರೆ ಅದು ಸೂರ್ಯನ ಕಾಂತಿಯನ್ನು ತನ್ನ ಬದುಕಾಗಿ ಇಟ್ಕೊಂಡಿದೆ. ಆ ರೀತಿಯಾಗಿ ನದನಂತ ಹೊಸ ಬಣ್ಣವನ್ನ ಊರು ತುಂಬ ತುಂಬುವಂತ ಸೂರ್ಯಕಾಂತಿಯನ್ನ ಬೆಂಗಳೂರಲ್ಲಿ ನೋಡಕ್ ಸಾಧ್ಯನಾ? ಬಾಂಬೆಲ್ ನೋಡಕ್ ಸಾಧ್ಯನಾ? ಮತ್ತೆ ಎಲ್ಲಿ ನೋಡ್ತೀರಾ? ಎಲ್ಲಿ ನೋಡ್ತೀರಾ? ಅದೆಲ್ಲ ಹಳ್ಳಿಲಿ, ಹಳ್ಳಿಯ ನಿಜವಾದ ಬದುಕಿನಲ್ಲಿ ಸಿಗುತ್ತೆ, ಹಳ್ಳಿಯ ಮರದಲ್ಲಿ ಸಿಗುತ್ತೆ, ಹಳ್ಳಿಯ ಹಸಿರಿನ ಮಧ್ಯದಲ್ಲಿ ಸಿಗುತ್ತೆ. ಅಂತ ಸೂರ್ಯಕಾಂತಿ ಅರಳಿ ನಮ್ಮ ಬಾಳನ್ನು ಬೆಳಕಾಗಿಸುವ. ನೋಡಿ, ಅರಳಿ ಕತ್ತಲೆ ದೂರ ಮಾಡುವ. ಕತ್ತಲೆ ಅಂತಂದ್ರೆ ನೋವು. ಮನುಷ್ಯನ ನೋವನ್ನ ದೂರ ಮಾಡ್ಲಿಕ್ಕೆ ಹೋಗ್ತಾ ಅನೇಕ ಹೂಗಳಲ್ಲಿ ಸೂರ್ಯಕಾಂತಿ ಬಂದು, ಯಾಕಂದ್ರೆ ಎಷ್ಟೋ ನೋವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಗಾಡಿ ಹೋಗ್ಬಿಡಲ್ಲ, ಕಾಲ ಹೋಗ್ಬಾರ, ಸೂರ್ಯಕಾಂತಿ ತೋಟ ಸಿಗ್ತದೆ, ಒಂದ್ ಸೆಲ್ಫಿ ತಕ್ಕಬೇಕು, ಎಷ್ಟು ಚೆನ್ನಾಗಿದೆ ಅಂತ ಅಂತ ಹೋಗಿ ಆ ಗಿಡವನ್ನು ಮುದ್ದಾಡ್ತೇವೆ. ಆ ಗಿಡಗಳಿಗೆ ನಿಂತ್ಕೊಂಡು ಫೋಟೋ ತಕ್ಕಂತೀವಿ. ಯಾಕೆಂದ್ರೆ ಅದು ನಮ್ಮ ಅಕ್ಷರಕ್ಕೆ ಆನಂದವನ್ನು ಕೊಡುವಂತ ಒಂದು ಮಾಧ್ಯಮ ಆಗಿರ್ಬೋದು. ಹಾಗಾಗಿ ಹೂ ಯಾವತ್ತೂ ಕೂಡ ತನಗೆ ನೋವು ಮಾಡಿಕೊಂಡು ನಮಗೆ ಸಂತೋಷ ಮಾಡುತ್ತೆ. ಗಮನಿಸ್ತಾಳೆ? ಎಲ್ಲ ಹೂಗಳು ಕೂಡ ತನಗೆ ಸ್ವತಃ ನೋವು ಮಾಡಿಕೊಂಡು ನಮಗೆ ಆನಂದವನ್ನು ಕೊಡ್ತಾವಲ್ಲ, ಇದು ಹೂವಿಗೆ ಇರುವಂತ ವಿಶೇಷ. ಆ ದೃಷ್ಟಿ, ಆ ರೀತಿ ಅರಳಿ ಕತ್ತಲೆ ದೂರ ಮಾಡುವ ಸೂರ್ಯಕಾಂತಿಯ ತೋರಿಲಿ. ಸೂರ್ಯಕಾಂತಿಯಲ್ಲಿದೆ ಅಂತ ನೋಡ್ರಿ, ಉಗುರು ಬೆಚ್ಚನ ಪ್ರೀತಿಯಲ್ಲಿದೆ, ಅಲ್ಲೇ ಶೋಭರ ಇದ್ದೀವಿ. ಹಾಗಾದ್ರೆ ಇವೆಲ್ಲ ಎಲ್ಲಿದವೆ? ಉಗುರು ಬೆಚ್ಚನ ಪ್ರೀತಿ ಸಂಬಂಧಗಳು, ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜಿ ತಾತ ಅತ್ತಿಗೆ ನಾದ್ನಿ ಮಾವ ಅತ್ತೆ ಎಲ್ಲ ಸಂಬಂಧಗಳು, ಎಲ್ಲ ಸಂಬಂಧಗಳು ಸಿಟಿಯಲ್ಲಿ ಇದಾವ ಹಳ್ಳಿಯಲ್ಲಿದವೆ? ಹಳ್ಳಿಲಿ, ಹಳ್ಳಿಯಲ್ಲಿದವೆ. ಆ ಎಲ್ಲ ಉಗುರು ಬೆಚ್ಚನ ಪ್ರೀತಿ ಅಂದ್ರೆ ಬೆಚ್ಚನೆ ಪ್ರೀತಿ. ಅಜ್ಜಿ ಮಡ್ಲಲ್ಲಿ ಹೋಗಿ ಮಲಿಕೊಂಬಿಡದ, ಅಮ್ಮನೋಗಿ ಬದುಕೋಣ, ಅಣ್ಣ ತಮ್ಮದಲ್ಲಿ ಅನ್ಯೋನ್ಯತವಾಗಿ ಬದುಕೋಣ, ಅಕ್ಕ ತಂಗಿದ ಪ್ರೀತಿಯಿಂದ ಬದುಕೋಣ, ಎಲ್ಲ ಬೆಚ್ಚನೆಯ ಪ್ರೀತಿ ಎಲ್ಲಿದೆಯೋ ಅದನ್ನ ಶಿವಪುರಾತ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಶಿವಪುರಾತ ಯಾಕಂತ ಇದ್ದಾರೆ ಅಂದ್ರೆ, ನಮ್ಮ ಲೇಖಕರು ಶಿವಪುರವನ್ನ ಮಾದರಿ ಗ್ರಾಮ ಅಂತ ಅಂದ್ಕೊಂಡಿದ್ದಾರೆ. ಸರ್ ಎಲ್ಲಿದೆ ಸರ್ ಅಂತ ಕೇಳ್ಬೇಡಿ, ಇವ್ರ ಕಲ್ಪನೆ. ಶಿವಪುರದಲ್ಲಿ ಏನಿಲ್ಲ, ನೋವಿಲ್ಲ, ಏನು ಸಂಕಟ ಇಲ್ಲ, ದುಃಖ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ವರ್ಗ ಇಲ್ಲ, ಮೇಲಿಲ್ಲ, ಕೀಳಿಲ್ಲ, ಎಲ್ಲರೂ ಪ್ರೀತಿಯಿಂದ ಬದುಕುವಂತ ಒಂದು ಆದರ್ಶ ಗ್ರಾಮವನ್ನ ತನ್ನ ಕಲ್ಪನೆಯಲ್ಲಿ ಇಟ್ಕೊಂಡಿದ್ದಾರೆ. ಆ ಕಲ್ಪನೆಯ ಗ್ರಾಮಕ್ಕೆ ಶಿವಪುರ ಅಂತ ಹೆಸರಿಟ್ಟಿದ್ದಾರೆ. ಯಾಕೆಂದ್ರೆ ಶಿವ ಇರುವ ಪುರ. ಶಿವ ಅಂದ್ರೆ ಏನು? ಪಂಚಭೂತಗಳ ಒಡೆಯ, ಗೊತ್ತಿರ್ಬೇಕು. ದೇವರು, ದೇವರೇ ಅಲ್ಲಿದ್ದಾನೆ ಅಂದ್ರೆ ಅಲ್ಲಿರೋ ಜನ ಎಲ್ಲಿ? ಎಂತ ಜನ? ಪುಣ್ಯಾತ್ಮರು. ದೇವರನ್ನ ತನ್ನೊಳಗೆ ಇಟ್ಕೊಂಡಿರುವಂತ ಪುಣ್ಯಾತ್ಮರು. ಅಂತ ಪುಣ್ಯದ ಭೂಮಿ, ಆ ಭೂಮಿಯನ್ನ ನಾವು ಶಿವಪುರ ಅಂತ ಕರಿತೀವಿ. ಅಂದ್ರೆ ವಾಸ್ತವದಲ್ಲಿ ಅವರು ಪ್ರತಿಯೊಂದು ಕೃತಿಯಲ್ಲೂ ಶಿವಪುರವನ್ನು ಉಲ್ಲೇಖ ಮಾಡ್ತಾರೆ. ಅದೇನು ವಿಶೇಷವಾದಂತ ಆಕರ್ಷಣೆಯನ್ನ ಶಿವಪುರ ಇಟ್ಕೊಂಡಿದ್ದಾರೆ. ಶಿವಪುರ ಆದ ತಕ್ಷಣ ಇಲ್ಲೆಲ್ಲೋ ಮಂಡ್ಯದಂತ ಇರುವಂತ ಶಿವಪುರ ಅಂತನೋ, ಅಥವಾ ಇಲ್ಲೆಲ್ಲೋ ಹಳ್ಳಿ ಶಿವಪುರ ಅಂತನೋ ಅಲ್ಲ, ಅವ್ರ ಕಲ್ಪನೆಯ ಶಿವಪುರ. ಶಿವ ವಾಸ ಮಾಡುವ ಪುರ. ಆ ಶಿವ ವಾಸ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಪವಿತ್ರವಾದ ನಗರ, ಆ ಊರು. ಆ ಪವಿತ್ರ ಆದ ಊರಲ್ಲಿ ಇರೋರೆಲ್ಲ ಏನಾಗಿರ್ತಾರೆ? ಒಳ್ಳೆಯವರೇ ಆಗಿರ್ತಾರೆ. ಯಾಕಂದ್ರೆ ಶಿವನ ಒಂದು ಸಾಮೀಪ್ಯದಲ್ಲಿದ್ದಾರೆ ಅಂದರೆ ಇತ್ತಾನೆ ಹೇಳಿದೆ. ಸ್ವಾಮೀಜಿ ಜೊತೆ ಗಿಣಿಯನ್ನಂತೂ ಊಟ ಮಾಡಿ ಅಂತ ತಿನ್ನಿ ಅಂತ. ಕಟುಕನ್ ಜೊತೆ ಇದ್ರೆ
ಕತ್ತರಿಸಿಕೊಂಡು ನೀನು ಅರ್ಥ. ಹಾಗೆ ಶಿವಪುರದಲ್ಲಿರುವವರೆಲ್ಲರೂ ಕೂಡ ಶಿವನಂತೆ ಒಳ್ಳೆಯವರಾಗಿದ್ದಾರೆ. ಅಂತಃಪುರ ಇದು ಅಂತ ಜನ ಬದುಕುವ ಎಲ್ಲ ರೀತಿಯ ಸಂಬಂಧಗಳನ್ನು ಹೊಂದಿರುವ, ಆನಂದವನ್ನು ಹೊಂದಿರುವ, ನಮ್ಮ ಪಾಪಗಳನ್ನೆಲ್ಲ ತೊಳೆಯುವ ಮತ್ತು ನಮ್ಮ ಸಮೃದ್ಧವಾದಂತಹ ಬದುಕಿನ ಅನನ್ಯತೆಯನ್ನು ಕಲ್ಪಿಸುವ ಮತ್ತು ಕಾಲೋಗಿರುವಂತಹ ಕೆಂಪಾಗಿರುವ ನಮ್ಮ ಕಣ್ಣುಗಳಿಗೆ ತಂಪನೆ ವಾತಾವರಣ ನೀಡುವ ಹಚ್ಚ ಹಸಿರಿನ ಹಚ್ಚ ಭಾವನೆಗಳ ಸ್ವಚ್ಛ ಮನಸ್ಸಿನ ಮತ್ತು ಉಚ್ಚ ಯೋಜನೆಗಳನ್ನು ಕೊಡುವಂತಹ ಊರು ನಮ್ಮ ಶಿವಪುರ. ಇಂತಹ ಶಿವಪುರದ ಬಗ್ಗೆ ನಾನು ಹಾಡು ಹೇಳ್ತಾ ಇದ್ದೀನಿ ಅಂತ ನಮ್ಮ ಕೊಡಕ್ಕೆ ಹಾಡು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಮುಂದುಕೋಬೇಡ, ಬನ್ನಿ. ಭಾಗವತ ಆ ಶಿವಪುರದಲ್ಲಿ ಮಾನವರು ವಾಸವಾಗಿದ್ದರು. ಕತೆ ಶುರು ಮಾಡ್ಬೇಕಲ್ಲ ನೋಡಯ್ಯ, ಒಳ್ಳೆ ಹಾಡು ಹೇಳಿದ್ಯಾ. ನಾಂದಿ ಹಾಡು, ನಾಂದಿ ಅಂತ ಗೊತ್ತಲ್ಲ, ಪ್ರಾರಂಭದ ಹಾಡು, ಮೊದಲನೇ ಹಾಡು ಹೇಳಿದ್ಯಾ. ಸರಿ, ಶುರು ಮಾಡೋಣ. ಓಕೆ. ಆ ಶಿವಪುರದಲ್ಲಿ ನಾವು ಅಂದ್ಕೊಂಡಂತ ಹಸಿರಿನ ಶಿವಪುರ, ಉಸಿರಿನ ಶಿವಪುರ, ನದಿಯ ಶಿವಪುರ, ಸೂರ್ಯಕಾಂತಿಯ ಶಿವಪುರ, ಸಂಬಂಧಗಳ ರಚನೆಯ ಕೂಡ ಆಗಿರುವಂತಹ ಶಿವಪುರ, ಇಂತಹ ಶಿವಪುರದಲ್ಲಿ ನೋಡಿ, ಆ ಶಿವಪುರದಲ್ಲಿ ಮಾನವರು ವಾಸವಾಗಿದ್ದರು. ಒಳ್ಳೆ ಮನುಷ್ಯರು ವಾಸವಾಗಿದ್ದಾರೆ ಅಲ್ಲಿ. ಕೆಟ್ಟದ್ದು ಅಂದ್ರೆ ಗೊತ್ತಿಲ್ಲ, ಕೆಟ್ಟದ್ದು ಸುಳಿಲಿಕ್ಕೆ ಅವಕಾಶವೇ ಇಲ್ಲ. ಇಡೀ ಊರು ತುಂಬಾ ಒಳ್ಳೆ ಜನ. ಆ ಮಾನವರಲ್ಲಿ 3 ಜನ ಅಣ್ಣ ತಮ್ಮಂದಿರು. ಆ ಊರಲ್ಲಿ ನಾನೀಗ ಕತೆ ಹೇಳ್ತಿರೋದು 3 ಜನ ಅಣ್ಣಂದಿರ್ಗಲ್ಲಿ, ಒಂದೇ ಮನೆಯಲ್ಲಿ ಮೂರು ಜನ ಅಣ್ಣಂದಿರು. ಅದರಲ್ಲಿ ಮೊದಲನೇ ದೊಡ್ಡವನು ಬಂದು ಸರ್ದಾರ್ ಸೋಮಣ್ಣ. ಆಳೋದಕ್ಕೆ ಹುಟ್ಟಿದವನು, ಕುರಿ ಕೋಳಿ ಕೊಂದವನು. ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನು ಕೊಲ್ಲಬಲ್ಲವನು. ನೋಡಿ, ಮೊದಲನೇನಪ್ಪ ದೊಡ್ಡವನು ಆತನನ್ನ ಸರ್ದಾರ್ ಸೋಮಣ್ಣ. ಸರ್ದಾರ್ ಅಂದ್ರೇನು? ಸೈನಿಕ, ನಾಯಕ, ಯಜಮಾನ ಅಂತ ಹೇಳಿದ್ರು. ಆ ಸರ್ದಾರ್ ಸೋಮಣ್ಣ ಹುಟ್ಟಿದ್ದೇ ಆಳ್ಲಿಕ್ಕೆ, ದೇಶ ಆಳ್ಲಿಕ್ಕೆ ಹುಟ್ಟಿದವನು. ಆತನಿಗೆ ತಾನೇ ಅಧಿಕಾರಿ ಆಗ್ಬೇಕು ಎಂಬಂತ ಹಂಬಲ. ಆ ಅಧಿಕಾರಿ ಆಗ್ಬೇಕು ಅಂದಾಗ ಎದುರುಗಡೆ ಬರುವಂತ ಪ್ರತಿಸ್ಪರ್ಧಿಗಳನ್ನ ಏನ್ ಮಾಡ್ಬೇಕಾಗುತ್ತೆ? ಕೊಲ್ಲಬೇಕಾಗುತ್ತೆ. ಹಾಗಾಗಿ ಕುರಿ ಕೋಳಿ ಎಲ್ಲ ಕೊಡ್ತಾನೆ. ತಾನು ಆಳ್ಲಿಕ್ಕೋಸ್ಕರ ಹುಟ್ಟವನೆ. ಸಾಧ್ಯ ಆದ್ರೆ ಮನುಷ್ಯರನ್ನು ಕೊಂದು ತಾನು ಸಿಂಹಾಸನವನ್ನು ಪುತ್ರ ಮಾಡಿಕೊಳ್ಳುವಂತ ಮನೋಭಾವ ಇರುವಂತವನು ಇವನೇ ಸರ್ದಾರ್ ಸೋಮಣ್ಣ. ಯಾರಿವನು? ಮೊದಲನೆಯವನು ಹೌದಲ್ಲ. ಎರಡನೇವನು ಬಂದು ಸಾವುಕಾರ ಕಾಮಣ್ಣ. ಆಮೇಲೆ ಏನ್ ಮಾಡ್ತಾರೆ? ಎರಡನೇ ಬಂದು ಸಾವುಕಾರ ಕಾಮಣ್ಣ. ಎಸ್, ಸಾವುಕಾರ ಕಾಮಣ್ಣ. ಸಾವುಕಾರ ಅಂದ ತಕ್ಷಣ ಗೊತ್ತಿರ್ಬೇಕು, ಇವನ ಆಸೆ ಏನು? ಆಡಳಿತ ಮಾಡೋದಲ್ಲ, ದುಡ್ಡು ದುಡಿಯೋದು. ಉದ್ದೇಶ ಏನು? ದುಡ್ಡು ಮಾಡಬಹುದು ಅಂತ ಹೇಳ್ತಾರೆ. ಹೊಟ್ಟೆ ಮಜಬೂತಣ್ಣ, ದುರಾಸೆ ಇರೋರ್ಗೆ ಏನು ಇರುತ್ತೆ? ದುರಾಸೆ ಇರೋರ್ಗೆ ಏನು ಇರುತ್ತೆ? ಜಾಸ್ತಿ ಆಸೆ ಇದೆ ಅಂದ್ರೆ ನಮ್ಗೆ ಏನಿರುತ್ತೆ? ಹೊಟ್ಟೆ ದುಬ್ಬಣ್ಣ ಹೊಟ್ಟೆ ಇರುತ್ತೆ. ಗಮನಿಸ್ಬೇಕು ನೀವು, ಯಾಕಂದ್ರೆ ಸಾಮಾನ್ಯವಾಗಿ ಗಮನಿಸಿ, ದುಡ್ಡಿನ ಜಾಸ್ತಿ ಆಸೆ ಇರೋರು ಭಯಂಕರ ಹೊಟ್ಟೆ ಬೆಳೆಸ್ಕೊಂಡು ಸೇವೆ ಮಾಡ್ಬೇಕು, ಸಮಾಜಕ್ಕೆ ಕೊಡ್ಬೇಕು ಅನ್ನೋ ಅಂತ ಏನು ಬದಲಾವಣೆ ಅವ್ರ ದೇಹದಲ್ಲಿ ಇವೆಲ್ಲ ಸ್ಲಿಮ್ ಆಗಿರ್ತಾರೆ. ದುಡ್ಡಿನ ಮೇಲೆ ವ್ಯಾಮೋಹ ಇರೋರು ಕೂತು ಭಯಂಕರ ಹೊಟ್ಟೆ. ಹಾಗೆ ಹೊಟ್ಟೆ ಮಜಬೂತಣ್ಣ, ಭಯಂಕರ ಹೊಟ್ಟೆ ಬಂದಿದೆ. ಮಜಬೂತ ಅಂದ್ರೆ ಬಹಳ ದೊಡ್ಡ ಹೊಟ್ಟೆ. ಆ ಹೊಟ್ಟೆಯೇ ಅವನ ಆಸೆಗೆ ಇಂಡಿಕೇಶನ್. ಎಷ್ಟು ಹೊಟ್ಟೆ, ಎಷ್ಟು ಆಸೆ ಇದೆಯಪ್ಪ ಅಂದ್ರೆ ಅವನ ಹೊಟ್ಟೆ ಹೊಸ್ತಿದೆ. ಹೊಟ್ಟೆ ಏನಾಗಿದೆ? ಆಸೆಯ ಸಂಕೇತ ಮಜಬೂತಾಗಿದೆ ಸರ್. ಮಜಬೂತಾಗಿದೆ. ಮಜಬೂತ್ ಅಂದ್ರೆ ಏನು? ಮಜಬೂತ್ ಅಂದ್ರೆ ಸ್ಟ್ರಾಂಗ್ ಆಗಿರೋದು. ದಷ್ಟಪುಷ್ಟವಾಗಿದೆ. ಆ ದಷ್ಟಪುಷ್ಟಕ್ಕೆ ಪರ್ಯಾಯವಾದ ಪದ ಮಜಬೂತು. ಏನ್ ಕುರಿ ಕುರಿಗಳೇ ಮಜಬೂತ್ ಆಗೈತೆ ನೋಡೋ. ಬಹಳ ದಷ್ಟಪುಷ್ಟವಾಗಿದೆ, ಚೆನ್ನಾಗಿ ಬೆಳೆದಿದೆ, ಪುಲ್ಸಾಗಿ ಬೆಳೆದಿದೆ. ಹಾಗೆ ಹೊಟ್ಟೆ ಕೂಡ ಮಜಬೂತಣ್ಣ, ಭಯಂಕರ ಹೊಟ್ಟೆ ಬೆಳೆದಿದೆ. ಅವನ ಹೆಸರು, ಹೆಸರೇನು? ಸಾವುಕಾರ ಕಾಮಣ್ಣ. ಕಾಮಣ್ಣ ಸಾವುಕಾರಂಗೆ ಏನಿರುತ್ತೆ? ಕಾಮಣ್ಣ. ಕಾಮ ಅಂದ್ರೇನು? ಆಸೆ ಅಂದ್ರೇನು? ಆಸೆ, ಕಾಮನೆ ಗೊತ್ತಿದೆಯಲ್ಲ. ಸಾವುಕಾರಂಗೆ ಏನ್ ಆಸೆ ಹೇಳಿ? ದುಡ್ಡಿನ ಆಸೆ. ಬನ್ನಿ, ಹಸು ಎಣಿಸುತ್ತಾನೆ ಹಣ ನೋಡಿ. ಅದಕ್ಕೆ ಅವನ ಹೆಸರು ಉರ್ಫ್ನಾಮೆ ಡಬ್ಬಣ್ಣ. ಹೊಟ್ಟೆ ಡಬ್ಬಣ್ಣ,
ಅವ್ರ ಹೊಟ್ಟೆ ಎಷ್ಟು ದಪ್ಪ ಇದೆಯಪ್ಪ ಅಂದ್ರೆ ಆ ಊರಲ್ಲಿ ಎಲ್ಲಾದ್ರೂ ಅವನಿಗೆ ಬೇಕು ಅಂದ್ರೆ ಊಟ ಮಾಡಕ್ಕೆ ಅಂತ ಅಲ್ಲ ಆಸೆ ಅವ್ನ ಜಮೀನು ಬೇಕು ಇವ್ನ ಜಮೀನು ಬೇಕು ಅವನ ಆಸ್ತಿ ಬೇಕು ಇವನ ಆಸ್ತಿ ಬೇಕು ಊರಲ್ಲಿ ಇರೋರೆಲ್ಲ ಆಸ್ತಿ ನಂದೇ ಆಗ್ಬೇಕು ಏನಿದು ಏನಿದು ಆಸೆ ದುರಾಸೆ ದುರಾಸೆ ಅಲ್ಲ ಬರೀ ಆಸೆ ಅಲ್ಲ ಎಂತದ್ದು ದುರಾಸೆ ಅತಿ ಆಸೆ ದುರಾಸೆ ಅರ್ಥ ಆಯ್ತು ಅದಕ್ಕೆ ಏನೇಸು ದಬ್ಬಣ್ಣ ಎಣಿಸೋದ್ರಲ್ಲಿ ಜಾಣ ಇವನೇನಪ್ಪ ನಿಷ್ಣಾತ ಅವ್ನು ಕೊಲ್ಲೋದ್ರಲ್ಲಿ ಜಾಣ ತನ್ನ ಎದುರುಗಡೆ ಬಂದಂತ ಪ್ರತಿಸ್ಪರ್ಧಿಗಳನ್ನ ಕೊಂದು ತನ್ನ ಸಿಂಹಾಸನವನ್ನು ಗಟ್ಟಿ ಮಾಡ್ಕೊಂಡು ಸಂತಾಸಣ್ಣ ನಿಜನ ಸಾವುಕಾರ ಕಾಮಣ್ಣನ ವಿಷಯ ಏನಪ್ಪ ಎಲ್ಲರನ್ನು ಕೂಡ ನೋಡಿ ಎಣಿಸೋದ್ರಲ್ಲಿ ಜಾಣ ಏನು ಹೊಸು ಎಣಿಸುತ್ತಾನೆ ಹಣ ಎಣಿಸುತ್ತಾನೆ ಯಾರ್ಯಾರ ಜಮೀನು ಎಷ್ಟಕ್ಕೆ ರೈತರನ್ನ ಎಂದರೆ ತಕ್ಷಣ ಅಂಕಿಯೊಳಗೆ ಹೇಳುವ ಯಾಕೆಂದ್ರೆ ಎಲ್ಲವೂ ಕ್ಯಾಲ್ಕುಲೇಷನ್ ಹಾಕೊಂಡು ಕೂತ್ಕೊಂಡು ಯಾರ ಜಮೀನು ಎಷ್ಟೈತೆ ಯಾವ ಕಾಲದ್ದು ನಂದಾಕಿಸ್ಕೋಬೇಕು ಯಾರ ಮನೇಲಿ ಹಸು ಎಷ್ಟವೇ ಎಲ್ಲ ನಂದಾಕಿಸ್ಕೋಬೇಕು ಎಲ್ಲನ ಕೇಳ್ತಾನೆ ರಾಮನ ಮನೇಲಿ ಎಷ್ಟೇ ಜಮೀನು 14 ಎಕರೆ ತಿಮ್ಮಣ್ಣ ಮನೇಲಿ 6 ಎಕರೆ ಕರಿಯದಮ್ಮ ಮನೇಲಿ ಹಸು ಎಷ್ಟವೇ 2 ಹಸು 3 ಕರು ಕರೆಕ್ಟ್ ಆಗಿರ್ತದೆ ಯಾಕಂದ್ರೆ ಅವೆಲ್ಲ ಒಂದಲ್ಲ ಒಂದಿವಸ ನನ್ನವಾಗ್ಬೇಕು ಅಂತ ಆಸೆ ಪಕ್ಕನೆ ಕೈ ಇದ್ರ ಅರ್ಥ ಏನು ತಾನು ಎಲ್ಲವನ್ನು ಪಡಿಬೇಕು ಎಂಬ ದುರಾಸೆ ಅವೆಲ್ಲ ನನ್ನವೇ ಎಂಬಂತ ಒಂದಲ್ಲ ಒಂದು ಸಹ ನನ್ನ ಮಾಡ್ಕೋಬೇಕು ಅಂತ ದುರಾಸೆ ಇರುವವನೇ ಸಾವುಕಾರ ಕಾಮಣ್ಣ ಬನ್ನಿ ಇನ್ನು ಮೂರನೇ ಮನೆ ಒಂದು 3 ಜನ ಕಥೆಯಿಂದ ಮೂರನೇ ಮನೆ ಇರ್ಬೇಕಲ್ಲ ಆ ಮೂರನೇ ಮನೆ ನೋಡಿ ಬೆಪ್ಪು ತಟ್ಟಿ ಬೊಳೆ ಶಂಕರ ಎಷ್ಟೇ ನೀವು ಎಷ್ಟೇ ಅವನು ಮೂರನೇ ಮನೆ ಬೆಪ್ಪು ತಟ್ಟಿ ಬೊಳೆ ಶಂಕರ ಅವನಿಗೆ ಅವನಾಯ್ತು ಭೂಮಿ ಸೀಮೆ ಆಯ್ತು ಅವನಿಗಾದ್ರೆ ಅವನಾಯ್ತು ಅವನ ಭೂಮಿ ಸೀಮೆ ಆಯ್ತು ಇವರಂಗಲ್ಲ ಅಧಿಕಾರ ಮಾಡಿಕೊಡ್ತವನು ಅಲ್ಲ ದುಡ್ಡು ಮಾಡಿಕೊಡ್ತವನು ಅಲ್ಲ ಮತ್ತೇನು ಭೂಮಿ ತಾಯಿ ಸೇವೆ ಮಾಡಿಕೊಡ್ತವನು ಅಂದ್ರೆ ರೈತ ಅವನಾಯ್ತು ಅವನ ಭೂಮಿ ಆಯ್ತು ಸೀಮೆ ಆಯ್ತು ಮಳೆ ಬೆಳೆ ಆಯ್ತು ಒಂದು ಮಣ ವಹಿಸು ಅಲ್ಲ ಅವನಾಯ್ತು ಅವನ ಭೂಮಿ ಆಯ್ತು ಭೂಮಿಲಿ ಇರುವಂತ ಬೆಳೆ ಆಯ್ತು ಬೆಳೆ ಬೇಕಾದಂತ ಮಳೆ ನೋಡೋದಾಯ್ತು ಮಳೆ ಬಂದ್ಮೇಲೆ ವ್ಯವಸಾಯ ಮಾಡೋದಾಯ್ತು ಹಾಗಾಗಿ ಒಳ್ಳೆ ಉತ್ತಮವಾದ ಶುದ್ಧವಾದ ರೈತನಾಗಿ ಬದುಕ್ತಾ ಇದ್ದಾನೆ ಒಂದೇ ಒಂದು ನೊಣವನ್ನು ವಹಿಸಲಾತ ಯಾಕೆಂದ್ರೆ ಇವನು ಭಗವಂತನನ್ನು ಪ್ರೀತಿಸಿ ಬದುಕ್ತಾ ಇದ್ದಾನೆ ಭಗವಂತನ ಆಣತಿಯಂತೆ ಬದುಕ್ತಾ ಇದ್ದಾನೆ ದೇವರ ಆಜ್ಞೆಯಂತೆ ಬದುಕ್ತಾ ಇದ್ದಾನೆ ತಾನು ಎಲ್ಲೂ ಕೂಡ ನಿಯಮವನ್ನು ಮೀರಿ ಬದುಕುವಂತ ವ್ಯಕ್ತಿ ಈ ಒಬ್ಬ ಶಂಕರ ಬೊಳೆ ಶಂಕರ ಅಲ್ಲ ಅಂತ ಆಯ್ತಲ್ಲ ಹಾಗಾಗಿ ಆತ ದೇವರ ಆಣತಿಯಂತೆ ದೇವರಿಗೆ ಪ್ರೀತಿಯಾಗುವ ಬದುಕನ್ನು ಬದುಕಿರೋದು ಮುಂದೆ ಒಂದು ಸಣ್ಣ ನೊಣವನ್ನು ಕೂಡ ಅಂತ ಅನುಭವಿಸುವುದಿಲ್ಲ ನೋಡಿ ಮಳೆ ಬರೋದನ್ನು ಒಂದು ವಾರಕ್ಕೆ ಮುಂಚೆನೆ ಹೇಳಬಲ್ಲ ಎಷ್ಟೊಂದು ಬುದ್ಧಿವಂತ ಇದರಪ್ಪ ಇಲ್ಲ ಅಂದ್ರೆ ಮಳೆ ಬರೋದು ವಾರ ಇರುವಾಗ ಈಗಲೇ ಹೇಳ್ತಾರೆ ಮುಂದಿನ ವಾರ ಖಂಡಿತ ಮಳೆ ಬರುತ್ತೆ ಯಾಕಂದ್ರೆ ಮೋಡ ಕಟ್ಟೋದು ಗೂಡು ಕಟ್ಟಿರೋದು ಯಾವ್ದು ಚಂದ್ರ ಗೂಡು ಕಟ್ಟುವಂಥದ್ದು ಮೋಡ ಕಟ್ಟೋದು ಮತ್ತೆ ಯಾವ್ಯಾವ ದಿಕ್ಕಲ್ಲಿ ಮೋಡದ ಮಾರ್ಗಗಳು ಬರ್ತಾ ಇದೆ ಇದನ್ನ ಗಮನಿಸಿ ಆತ ಇದ್ದದ್ದೇ ದಿವಸ ಮಳೆ ಬರುತ್ತೆ ಅಂತ ಹೇಳ್ತಾನೆ ಇದು ಯಾರಿಗೆ ಸಾಧ್ಯ ಅಂದ್ರೆ ರೈತರಿಗೆ ಮಾತ್ರ ಸಾಧ್ಯ ರೈತ ಹೇಳ್ತಾರೆ ಕೆಮ್ಮೋಡ ಆಗೈತೆ 2-3 ದಿವಸ ಮಳೆ ಗ್ಯಾರಂಟಿ ಹವಾಮಾನ ಇಲಾಖೆನೇ ಹೇಳಿರಲ್ಲ ಅದಕ್ಕಿಂತ ಮುಂಚೆನೆ ನಮ್ಮ ರೈತರು ಹೇಳ್ತಾರೆ ಯಾಕಂದ್ರೆ ಅದರಲ್ಲಿ ಅವ್ರು ಬೆಳೆದಿದ್ದಾರೆ ಅವ್ರದೊಂದು ಅನುಭವ ಆಗಿದೆ ಅಂತ ಅನುಭವಾತ್ಮಕವಾದ ಶಕ್ತಿಯ ಮೂಲಕ ಅವರು ಹೇಳೋದ್ರಲ್ಲಿ 1 ದಿವಸ ವ್ಯತ್ಯಾಸದಲ್ಲಿ ಮಳೆ ಬಿದ್ದೇ ಬರುತ್ತೆ ಅಂದ್ರ ಅಂತ ಒಬ್ಬ ಶುದ್ಧವಾದ ರೈತ ಮಾತ್ರ ಪ್ರಕೃತಿಯನ್ನ ಅರಗಿಸಿಕೊಳ್ಳಬಲ್ಲ ಪ್ರಕೃತಿಯನ್ನ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಕೊಳ್ಳಬಲ್ಲ ಅಂತ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನ ನಮ್ಮ ಕೋಳೇಶ್ವರ ಹೊಂದಿದ್ದಾನೆ ಇಷ್ಟೇ ದಿನದಲ್ಲಿ ಮಳೆ ಬರುತ್ತೆ ಅಂತ ಹೇಳಬಲ್ಲ ನೋಡಿ ಮಳೆ ಬರೋದನ್ನು ಒಂದು ವಾರ ಮುಂಚೆನೆ ಹೇಳಬಲ್ಲ ನಿಂದ ನೀರಿಗೆ ಹರಿಯೋದಕ್ಕೆ ಕಾಲುಗ ತೋಡಬಲ್ಲ ಇನ್ನೆಲ್ಲೋ ನಿಂತು ವೇಸ್ಟ್ ಆಗಿರೋ ನೀರನ್ನ ಕಾಲುಗ ತೋಡ್ಕೊಂಡು ಬಂದು ಹೊಲದಲ್ಲಿ ಧರಿಸಿ ಅಲ್ಲಿ ಬೆಳೆ ಬೆಳೆಯುವಂತಹ ಶಕ್ತಿ ನಮ್ಮ ಈ ಕೋಳೇಶ್ವರ ರೈತನಿಗೆ ಅಷ್ಟೇ ಅಲ್ಲ ನೋಡಿ ನಿಂತ ನೀರನ್ನು ವ್ಯರ್ಥ ಮಾಡದಲ್ಲ ಅದನ್ನು ಬಳಸ್ತಾನೆ ಹಾಡಿಗೆ ಅರ್ಥ ಹೇಳಬಲ್ಲ ಹಕ್ಕಿಯ ಹಾಡಲ್ಲ ಅರ್ಥ ಹೇಳಬಲ್ಲ ಪ್ರತಿಯೊಂದು ಹಕ್ಕಿ ಹಾಡುವಂತ ಒಂದು ಪದಗಳ ಅರ್ಥವನ್ನು ಹೇಳ್ತಾರೆ ಆ ಚಿರಿಪಿಲಿ ಅಂತ ಹಕ್ಕಿ ಏನ್ ಹೇಳ್ತಾ ಇದೆ ಈ ಗಿಣಿ ಏನ್ ಮಾತಾಡ್ತಾ ಇದೆ ಕೋಗಿಲೆ ಏನ್ ಹೇಳ್ತಾ ಇದೆ ಅಂದ್ರೆ ಪ್ರತಿಯೊಂದು ಪ್ರಕೃತಿಯ ಎಲ್ಲ ಜೀವಿಗಳನ್ನ ಸಮರ್ಪಕವಾಗಿ ಅರ್ಥ ಮಾಡಿಕೊಂಡು ಅವುಗಳ ಭಾಷೆಯನ್ನು ಅರಗಿಸಿಕೊಳ್ಳುವಂತ ಶಕ್ತಿ ನಮ್ಮ ಬಡಶಂಕರನಿಗಿದೆ ಇವನು ಪ್ರಕೃತಿಯ ಕೂಸು ಒಬ್ಬ ಅಧಿಕಾರದ ಕೂಸು ಮತ್ತೊಬ್ಬ ಹಣದ ಕೂಸು ಇವನು ಪ್ರಕೃತಿಯ ಕೂಸು ಭೂಮಿ ಬೇಕು ಮಳೆ ಬೇಕು ಬೆಳೆ ಬೇಕು ಹಸಿರು ಬೇಕು ಗಿಣಿ ಬೇಕು ಪಕ್ಷಿ ಬೇಕು ಪ್ರಾಣಿ ಬೇಕು ಎಲ್ಲರ ಭಾವನೆಗಳನ್ನ ಬಹಳ ಸೊಗಸಾಗಿ ಅರ್ಥ ಮಾಡ್ಕೊಂಡಿರುವಂತ ವ್ಯಕ್ತಿ ಇದ್ರೆ ಕೋಳೇಶ್ವರ ನೋಡಿ ಹಕ್ಕಿ ಹಾಡಿನ ಅರ್ಥ ಹೇಳಬಲ್ಲ ಹೂವಿಗೆ ಬೇರುವ ಕನಸು ಹೇಳಬಲ್ಲ ಇಂತ ಹೂವಿಗೆ ಇದ್ದದ್ದೇ ಕನಸು ಬಿತ್ತು ಅಂತ ಹೇಳ್ತಾರೆ ಇದರ ಅರ್ಥ ಹೂವಿನ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ನೀವು ಕೇಳ್ಬೋದು ಸರ್ ಹೂವಿಗೆ ಬೀರ ಕನಸು ನಿಮಗೆ ಕಾಣಿಸುತ್ತೆ ಇಲ್ಲ ಇದರ ಅರ್ಥ ಇಷ್ಟೇ ಆ ಹೂವಿನ ಆಂತರ್ಯವನ್ನು ಅರ್ಥ ಮಾಡಿಕೊಳ್ಳುವಂತ ಮನೋಭಾವವನ್ನ ನಮ್ಮ ಕೋಳೇಶ್ವರನಲ್ಲಿ ಕಾಣ್ತೇವೆ ಇನ್ನೇನಪ್ಪ ಅಂದ್ರೆ ಕೈಗೆರಳುಗಳಲ್ಲಿ ಎಣಿಸೋದಕ್ಕೆ ಬರೋದಿಲ್ಲ ಇನ್ನು ಎಷ್ಟು ಬುದ್ಧಿವಂತ ಹೇಳು ಅಂದ್ರೆ 1-2 ಎಷ್ಟು ಅಂದ್ರೆ 1-2 1-2 3-3 ಅಂತ ಕೈ ಬೆಳಿಲ್ಲ ಅಂದ್ರೆ ಲೆಕ್ಕ ಹೇಳಕ್ ಬರೋದಿಲ್ಲ ಅಷ್ಟು ದಡ್ಡ ಇದ್ದಾನೆ
ಹೃದಯದಲ್ಲಿ ಒಳ್ಳೆ ಭಾವನೆ ಇಲ್ಲ, ಒಬ್ಬ ಕೊಲ್ಲಕೊಳ್ತವನೆ, ಒಬ್ಬ ದೋಚಕೊಳ್ತವನೆ. ಆದ್ರೆ ಭೋಳೆ ಶಂಕರ ದಡ್ಡ ನಿಜ, ಆದ್ರೆ ಖಂಡಿತ ಕೆಟ್ಟವನಲ್ಲ ಅಂತ ಒಳ್ಳೆ ಗುಣ ಇರುವಂತ ಒಬ್ಬ ವ್ಯಕ್ತಿ ಭೋಳೆ ಶಂಕರ. ಬನ್ನಿ ಕೊಡಗಿ. ಅಷ್ಟೇ ಅಲ್ಲ, ಒಂದಿನ ಅವರಣ್ಣ ಹಣ ಕೊಟ್ಟು ಎಣಿಸು ಎಷ್ಟಿದೆ ಹೇಳೋಬೇಕು ತಕ್ಕಲಿ ಅಂತ ಎಣಿಸಿ ಮೂರು ಕೈ ಇದೆ ಅಂತ ಅವರಣ್ಣ ಬಿದ್ದು ಬಿದ್ದು ನಕ್ಕ. ಅವನ ಹೆಂಡತಿ ಬಿದ್ದು ಬಿದ್ದು ನಕ್ಕು, ಬಿದ್ದು ಬಿದ್ದು ನಕ್ಕಿದ್ರಿಂದ ಅವರ ತಲೆಯಲ್ಲಿ ಏನಾಯ್ತು? ಆವಾಗ ಭೋಳೆ ಶಂಕರ ಏನಂತ ಗೊತ್ತಾ ಭಾಗವತ್ರೆ, ಅಯ್ಯೋ ಕೊಡಂಗಿ, ಇದರ ನೀತಿ ಏನಪ್ಪ ಅಂದ್ರೆ ಇನ್ನೊಬ್ಬರನ್ನು ನೋಡಿ ಬಿದ್ದು ಬಿದ್ದು ನಗಬಾರದು, ನಕ್ಕರೆ ಗೊತ್ತಲ್ಲ ತಲೆ ಹೇಗಾಗುತ್ತೆ. ಅಷ್ಟೇ ಅಲ್ಲ, ಇದೊಂದು ಪ್ರಸಂಗವನ್ನ ನಿಮಗೆ ಜ್ಞಾಪಿಸ್ತೇನೆ ನೋಡಿ ಭಾಗವತ್ರೆ. ಏನು ಅಂದ್ರೆ ಅವರಣ್ಣ ಒಂದಷ್ಟು ದುಡ್ಡನ್ನು ಕೊಟ್ಟ ಸಾಹುಕಾರ ಕಾಮಣ್ಣ ಕೊಟ್ಟು ಎಲೆ ಕೊಡಂಗಿ ಏನ್ ಸೋಣ ಅಂದ. ಹಿಂಗೇಡ್ಸಿ ಮನೆ ಮನೋ ಎಷ್ಟಿದೆ ಹೇಳೋ ಅಂದ್ರೆ ಕಾಮಣ್ಣ ಹೇಳ್ದ, ಅಣ್ಣ ಮೂರು ಕೈ ಇದೆ. ಎಷ್ಟು? ಮೂರು ಕೈ ನೋಡಿ, ಕೈ ಲೆಕ್ಕದಲ್ಲಿ ಹೇಳ್ತಾರೆ ಅಂದ್ರೆ ಒಂದು ಕೈಯಲ್ಲ ಐದು ಬೆಳೆದಿದೆ, ಹದ್ದೈದು ಅನ್ನೇನಂತಾನೆ ಮೂರು ಕೈ. ಅರ್ಥ ಆಯ್ತಲ್ಲ, ಇದ್ರ ಅರ್ಥ ಇಷ್ಟೇ, ಲೆಕ್ಕಾಚಾರದಲ್ಲಿ ನಮ್ಮ ಭೋಳೆ ಶಂಕರ ಸೊನ್ನೆ ಸೊನ್ನೆ. ಅದ್ರ ಹೃದಯವಂತಿಕೆಯಲ್ಲಿ ನೂರಕ್ಕೆ ನೂರಷ್ಟು ಅಪರಂಜಿ. ಅರ್ಥ ಆಯ್ತಲ್ಲ, ಹಾಗಾಗಿ ಮೂರು ಕೈ ಇದೆ ಅಂತ ಅವರಣ್ಣ ಬಿದ್ದು ಬಿದ್ದು ನಕ್ಕ, ಅಯ್ಯೋ 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 ದಡ್ಡ, ದುಡ್ಡನ್ನ ಮೂರು ಕೈ ನಾಲ್ಕು ಕೈ ಅಂತವೇನು, ಒಂದು ಎರಡು ಮೂರು ಅಂತ ಎಣಿಸ್ಬೇಕು, ಕೈ ಲೆಕ್ಕದಲ್ಲ ಅದಕ್ಕೆ ಅನ್ನೋದು ಎಂತ ದಡ್ಡನೋ ಇವ್ರು ಬಿದ್ದು ಬಿದ್ದು ನಕ್ಕ. ಇನ್ನು ಅವ್ರ ಹೆಂಡ್ರಂತ ಎಲ್ಲ ತಮ್ಮನಪ್ಪ ನಿನಗೆ ಇಂತ ತಮ್ಮನ ನಾನು ಮೈದ ಅಂತ ಮೇಲೆ ಕರಿಬೇಕಾ, ಎಂತ ದಡ್ಡ ಮಗ ಎಂತ ಬಿತ್ತ ನೀನು ಅಂತ ಅವಳು ಕೂಡ ಬಿದ್ದು ಬಿದ್ದು ನಕ್ಕರು. ಇಬ್ರು ಬಿದ್ದು ಬಿದ್ದು ನಕ್ಕಿದ್ದರಿಂದ ಅವಳ ತಲೆಗೆ ಪೆಟ್ಟಾಯ್ತು. ಏನ್ ಜೋರ ಬಿದ್ದು ಬಿದ್ದು ನಕ್ಕವಾರ ನೆಲ ಪಡ್ಕೊಂಡು ಇಬ್ರು ತಲೆಯಲ್ಲಿ ರಕ್ತ ಬಂತು, ಇಬ್ರು ತಲೆಯಲ್ಲಿ ರಕ್ತ ಬಂತು, ಅಷ್ಟು ಬಿದ್ದು ಬಿದ್ದು ನಕ್ಕವ್ರೆ. ಆಗ ನೋಡಿ, ಆಗ ಭೋಳೆ ಶಂಕರ ಏನಂತ ಗೊತ್ತಾ ಬಾರ್ಬಾರ್ರಿ, ಹಾಗಾಗಿ ಭೋಳೆ ಶಂಕರ ಏನಂತ ಗೊತ್ತಾ, ಏನು ಅಯ್ಯೋ ಕೊಡಂಗಿ ಇದರ ನೀತಿ ಏನಪ್ಪ ಅಂದ್ರೆ ಕೇಳಿಸ್ಕೊಳ ಕೊಡಂಗಿ ಇದ್ರ ನೀತಿ ಏನಪ್ಪ ಅಂದ್ರೆ ಇನ್ನೊಬ್ಬರನ್ನು ನೋಡಿ ಬಿದ್ದು ಬಿದ್ದು ನಗಬಾರದು. ಇದರ ಅರ್ಥ ಇಷ್ಟೇ, ಯಾರನ್ನ ಆಡ್ಕೋಬಾರ್ದು, ಯಾರನ್ನ ಆಡ್ಕೋಬಾರ್ದು. ಗೊತ್ತಿಲ್ಲದ ಏನೋ ಒಬ್ಬರು ತಪ್ಪು ಮಾಡಿದಾಗ ಅವ್ರನ್ನ ಆಡ್ಕೊಂಡ್ಕೊಳ್ಳೋದಲ್ಲ, ಯಾರಿಗೆ ಗೊತ್ತು ಅವ್ರಿಗಿಂತ ದೊಡ್ಡ ತಪ್ಪು ನಾವೇ ಮಾಡಿದ್ವಿ. ಮಾಡ್ತೀವಿ ಕೊಡ, ಜೀವನ ಅಂದಾಗ ತಪ್ಪು ಮಾಡಿದಾಗ ಗೊತ್ತಾಗ ಸಾಧ್ಯನೇ ಇಲ್ಲ. ಅದಕ್ಕೆ ತಪ್ಪು ಮಾಡಿದವನನ್ನ ಸರಿ ಮಾಡಿ ಅವನೊಂದು ಬೆಂಬಲ ಕೊಡಬೇಕು ಗೊತ್ತು, ತಪ್ಪು ಮಾಡಿರೋದನ್ನ ಮುಂದಿಟ್ಕೊಂಡು ಅವನನ್ನ ನಾಚಿಕೆ ಆಗಕ್ಕೂ ಅವನಿಗೆ ಅವಮಾನ ಆಗಕ್ಕೂ ನಗಬಾರದು. ಯಾರು ನೋಡೋದು ಅಧಿಕಾರವೂ ನಮಗಿಲ್ಲ, ಯಾಕಂದ್ರೆ ನಮ್ಮನ್ನು ನೋಡಿ ನಗಲಿಕ್ಕೆ ಸಾವಿರ ಜನ ನಡೆದಿದ್ದೀವಿ. ಅರ್ಥ ಆಯ್ತಲ್ಲ, ಹಾಗಾಗಿ ಇದು ಭೋಳೆ ಶಂಕರನ ತತ್ವ. ಯಾರು ನೋಡೋದು ಕೂಡ ಬಿದ್ದು ಬಿದ್ದು ಏನು ಅವ್ನು ಬಿದ್ದು ಬಿದ್ದು ಯಾರನ್ನು ನೋಡಿ ನಗಬಾರದು, ನನಗೆ ನಕ್ಕರೆ ತಲೆಗೇಟಾಗುತ್ತೆ, ತಲೆಗೇಟಾಗುತ್ತೆ ಅಂತ ಅರ್ಥ. ಇಲ್ಲಿ ನಮ್ಮ ತಲೆಯೇ ಕೆಡುತ್ತೆ, ಬೇರೆಯವ್ರನ್ನ ನೋಡಿ ನಗದು ನಮ್ಮ ಚುತನ ಅಲ್ಲ ಅಷ್ಟೇ. ತಲೆಗೇಟಾಗಿ ಬ್ಲಡ್ ಬಂದಿದ್ದು ನಮ್ಗೆ ಅಂತ ಹೇಳ್ತಾ ಇದ್ದಾನೆ ಅಂತಲ್ಲ, ಇದೊಂದು ತತ್ವ. ನಮ್ದು ನಿಮ್ಗೆ ಒಂದು ತತ್ವ, ಯಾರನ್ನು ನೋಡಿ ನಗೋದ್ಬೇಡ, ಅಪಹಾಸ್ಯ ಮಾಡೋದ್ಬೇಡ. ಮನುಷ್ಯರಾಗಿ ಹುಟ್ಟಿದೀವಿ, ಸಾಧ್ಯ ಆದ್ರೆ ನಾಲ್ಕು ಜನ ತಪ್ಪು ಮಾಡಿದಾಗ ಆ ತಪ್ಪನ್ನ ಸಂಮಾಡಿಸಿ ಅವ್ರನ್ನ ಒಳ್ಳೆದಾಯ್ತ ಪ್ರಯತ್ನ ಮಾಡ್ಬೇಕು ಹೊರತು ಆ ತಪ್ಪನ್ನೇ ದೊಡ್ಡದು ಮಾಡ್ಕೊಂಡು ಮುಂದೆ ಮಾಡ್ಕೊಂಡು ಅವ್ರನ್ನ ಅನಿಶ್ಚಿತ ಮಾಡ್ತಾರೆ. ಅರ್ಥ ಆಯ್ತಲ್ಲ, ಬನ್ನಿ. ಹಾಗಾಗಿ ಅಯ್ಯೋ ಕೊಡಂಗಿ ಇದ್ರ ನೀತಿ ಏನಪ್ಪ ಅಂದ್ರೆ ಇನ್ನೊಬ್ಬರನ್ನ ನೋಡಿ ಬಿದ್ದು ಬಿದ್ದು ನಗಬಾರದು, ನಕ್ಕರೆ ಬಿದ್ದರ ತಲೆಗೆ ಏಟಾಗುತ್ತೆ ಅಂತ. ಹಾಗಾಗಿ ನೋಡಿ, ನಮ್ಮ ಅತ್ತೆಗೆ ಅಣ್ಣಗೆ ತಲೆ ಏಟಾಗುತ್ತೆ, ಪ್ರತಿಯೊಬ್ಬರಿಗೂ ತಲೆಗೆ ಏಟಾಗುತ್ತೆ. ಹಾಗಾಗಿ ಯಾರನ್ನು ನಂಬಬಾರದು, ಇದರ ಅರ್ಥ ಇಷ್ಟೇ, ಪ್ರತಿಯೊಬ್ಬರನ್ನು ಗೌರವಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವಿಸುವ ಮನೋಭಾವ ಇದ್ದವನು ಸಮಾಜದಲ್ಲಿ ಗೌರವಕ್ಕೆ ಒಳಗಾಗ್ತಾನೆ. ಯಾರನ್ನು ನೋಡಿ ಅಪಹಾಸ್ಯ ಮಾಡುವಂತ ಅಧಿಕಾರ ಯಾರೂ ಇಲ್ಲ. ಇದು ಭೋಳೆ ಶಂಕರನ ವಿಚಾರ. ಬನ್ನಿ ಭಾಗವತ. ಹಾಗಿದ್ದರೆ ಎಣಿಸೋದ್ರಲ್ಲಿ ನಿಂಜಾಣನೋ? ಅಲ್ಲಯ್ಯ, ಭೋಳೆ ಶಂಕರ ಬಗ್ಗೆ ಮಾತಾಡ್ತೀಯ, ಎಣಿಕೆ ಮಾಡೋದ್ರ ಬಗ್ಗೆ ಎಲ್ಲಯ್ಯ, ಎಣಿಸೋದ್ರಲ್ಲಿ ನಿಂಜಾಣನೇನಯ್ಯ? ಓಹೋ, ಅದಕ್ಕೇನಂತೆ ಭಾಗವತ್ರೆ, ಕೊಡಿ ಏನ್ ಬೇಕಾದ್ರೆ ಎಣಿಸ್ಕೊಡ್ತೀನಿ. ಭಾಗವತ, ಹಾಗಿದ್ದರೆ ಹೇಳಪ್ಪ, ನಿನ್ನ ಹತ್ರ 10 ರೂಪಾಯಿ ಇದೆ, ಕಳ್ಳ ಬಂದು 5 ತಗೊಂಡು ಹೋದ್ರೆ ಎಷ್ಟು ಹೇಳುತ್ತೆ, ಎಷ್ಟು ಉಳಿತು? ಹೌದಾ, ಲೆಕ್ಕಾಚಾರ ತಗಳಯ್ಯ, ಹೇಳಿ ಭಾಗವತ್ರೆ. ನಿನ್ನ ಹತ್ರ 10 ರೂಪಾಯಿ ಇದೆ ಅಂದ್ರೆ ಇಟ್ಕೋ. ಆಯ್ತು ಭಾಗವತ್ರೆ, ಅದರಲ್ಲಿ ಕಳ್ಳ ಬಂದು 5 ತಗೊಂಡು ಹೋದ್ರೆ ಎಷ್ಟು ಉಳಿತು ಕೊಡಂಗಿ? ಹಾ, ನನ್ನ ಹತ್ರ ಹಣ ಇಲ್ವಲ್ಲ ಭಾಗವತ್ರೆ. ಕ್ಷಮಿಸಿ ಕ್ಷಮಿಸಿ, ನನ್ನ ಹತ್ರ ಹಣನೇ ಇಲ್ಲ ಭಾಗವತ್ರೆ. 10 ರೂಪಾಯಿ ಎಲ್ಲಿಂದ ಬಂತು? ನನ್ನ ಹತ್ರ ಹಣನೇ ಇಲ್ಲ ಭಾಗವತ್. ಏ ಇದೆ, ನಾನೇ ಕೊಟ್ಟೆ ಅಂತ ಇಟ್ಕೊಳಪ್ಪ. ಅಪ್ಪ ಇಲ್ಲ ಅನ್ಕೋಬೇಡ, ಸುಮ್ಮನೆ ಲೆಕ್ಕ ಕೇಳ್ತಿದ್ದೀನಿ, ನಿನ್ ಜೋಬ್ ತೋರಿಸ್ಬಿಟ್ಟು ಅಯ್ಯೋ ನನ್ನ ಹತ್ರ ದುಡ್ಡೇ ಇಲ್ಲ ಅಂತಲ್ಲ, ನಾನು ಕೊಟ್ಟೆ ಅಂತ ಇಟ್ಕೊಳ್ಳಿ ಇದಕ್ಕಷ್ಟೇ, ನಿನ್ ಲೆಕ್ಕಕ್ಕಷ್ಟೇ. ನಿನ್ನ ಹತ್ರ 10 ರೂಪಾಯಿ ಇದೆ ಅಂತ ಇಟ್ಕೋ, ಅದು ನಾನೇ ಕೊಟ್ಟೆ ಅಂತ ಇಟ್ಕೋ. ಏ ಬೇಡ ಸ್ವಾಮಿ, ಇನ್ನೊಬ್ಬರಣ ನನಗೆ ಬೇಡ ಸ್ವಾಮಿ, ಬೇಡ 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 ಬೇಡ, ನೀವು 10 ರೂಪಾಯಿ ನಾನು ಕೊಡೋದು ಬೇಡ, ಆ ದುಡ್ಡು ನಾನು ಇಟ್ಕೊಳ್ಳೋದು ಬೇಡ, ನನಗೆ ಅದು ಬೇಡವೇ ಬೇಡ. ಯಾಕೆ ಅಂದ್ರೆ ನಿಮ್ 10 ರೂಪಾಯಿ ನಂದು ಅಲ್ಲ. ನಮ್ಮ ಭೋಳೆ ಶಂಕರ ಬೈತಾನೆ ಬೇರೆ ದುಡ್ಡು ಇಸ್ಕೊಂಡ್ರೆ, ಬೇಡ ಸ್ವಾಮಿ, ಅಯ್ಯೋ ಕೊಡಲ್ಲ ಕಣಯ್ಯ, ಇದೆ ಅಂತ ಇಟ್ಕಳಯ್ಯ, ನಾನೇ ನಿಮ್ಗೆ ಖಂಡಿತ 10 ರೂಪಾಯಿ ಕೊಡಲ್ಲ, ಐತಿ ಅಂತ ಅನ್ಕೋ. ಆಯ್ತು ಹೇಳಿ ಮುಂದಿ.
ಹತ್ತಿದೆ, ಕಳೆದ ಬಂತು, ಐದನ್ನು ಇದ್ರೆ ಎಷ್ಟು ಉಳಿತು? ಆಯ್ತಪ್ಪ ನಿನ್ನ ಹತ್ರ ಹತ್ತಿದೆ ಐದಾ ಸ್ವಾಮಿ, ಇಲ್ಲ ಐದೆ ಅಂತ ಅನ್ಕಡೆ ಆಯ್ತು. ಏನೀಗ ಕಳ್ಳ ಬಂದು ಐದು ತಗೊಂಡ್ ಹೋದ, ನಿನ್ನ ಎಷ್ಟು ಉಳಿತಯ್ಯ? ಬೆಳೆ ಮೀಸಲು ಲೆಕ್ಕ ಹಾಕಿ ಸ್ವಾಮಿ ಐದು. ಅಲ್ಲೇ ಇದ್ದಂತ ಬೋಡೇಶ್ವರ, ಏ ಕೊಡಗಿ ಹಾಗೆಲ್ಲ ತಪ್ಪು ಉತ್ತರ ಹೇಳಬಾರದು. ಕಳ್ಳ ಬಂದು ಐದನ್ನು ಇಟ್ಟು ಐದನ್ನು ಹೇಗೆ ಹೋಗ್ತಾನೆ, ಸಿಕ್ಕರೆ ಅಷ್ಟು ತಗೊಂಡು ಹೋಗ್ತಾನೆ, ಆದ್ದರಿಂದ ಏನು ಉಳಿಲಿಲ್ಲ ಅವನು. ಎಷ್ಟು ಚೆನ್ನಾಗಿದೆ ನೋಡಿ ಬುದ್ಧಿ, ನಿಜ ಅಲ್ವಾ? ಕಳ್ಳ ಬಂದ್ಬಿಟ್ಟು ದರಣೆ ಮಾಡಿ 100 ರೂಪಾಯಿ ಕಿತ್ಕೊಂಡು, ಏಯ್ ತಗೊಳ ನಿಮ್ಗೆ 50 ರೂಪಾಯಿ ಹಂಗೆ 50 ರೂಪಾಯಿ ಅಂತ ವಾಪಸ್ 70 ರೂಪಾಯಿ ಕೊಟ್ಟು ಹೋಗ್ತಾನೆ. ಖಂಡಿತ ಕೊಟ್ಟೋಗಲ್ಲ. ಐದರ ಹತ್ರದ ಐದು ಅಂದ್ರೆ ಐದು ಅನ್ನೋದು ಸೆನ್ಸ್, ಕಳ್ಳ ಬಂದ್ರೆ ಹತ್ರದ ಹತ್ತು ಹೋಗುತ್ತೆ ಅನ್ನೋದು ಕಾಮನ್ ಸೆನ್ಸ್. ಈಗ ಹೇಳಿ, ಮನುಷ್ಯನಿಗೆ ಸೆನ್ಸ್ ಬೇಕಾ ಕಾಮನ್ ಸೆನ್ಸ್ ಬೇಕಾ? ಕಾಮನ್ ಸೆನ್ಸ್. ಹೌದಲ್ವಾ? ಈಗ ಹೇಳಿ, ನಮ್ಮ ಭೋಳೇಶ್ವರ ದಡ್ಡನ ಬುದ್ಧವಂತ? ಬುದ್ಧವಂತ, ಖಂಡಿತ ಬುದ್ಧವಂತ. ಗೊತ್ತಿದೆ ಅವನು, ಮೋಸ ಮಾಡಕ್ ಗೊತ್ತಿಲ್ಲ ಅಷ್ಟೇ, ದರೋಡೆ ಮಾಡಕ್ ಗೊತ್ತಿಲ್ಲ, ಬೇರೆಯವ್ರ ತೊಂದರೆ ಕೊಡೋದು ಗೊತ್ತಿಲ್ಲ, ಆದ್ರೆ ಸುಂದರವಾಗಿ ಜೀವನ ಮಾಡೋದು ಹೆಂಗೆ ಅಂತ ಕಲ್ತ್ಕೋಬೇಕು ಅಂದ್ರೆ ನಾವು ಭೋಳೇಶ್ವರನ್ನೇ ನೋಡೋದು. ಯಾಕೆಂದ್ರೆ ಅವನು ರಾಕ್ಷಸ ತರ ಬದುಕಿಲ್ಲ. ಯಾರ ತರ ಬದುಕ್ತಾವನೆ? ಮನುಷ್ಯರ ತರ. ದೇವ್ರ ತರ, ಹೃದಯವಂತ ಮನುಷ್ಯ. ಮನುಷ್ಯ ತರ ಪ್ರತಿಯೊಬ್ಬ ಮನುಷ್ಯನ ಇದೇ ಮಾಡ್ಬೇಕು. ಕಾಮನ್ ಸೆನ್ಸ್ ಏನು ಒಂದು ದೊಡ್ಡ ಆಸ್ತಿ ಸ್ನೇಹಿತರೆ. ನಾವು ಕಲಿಯೋ ವಿಜ್ಞಾನ, ನಾವು ಕಲಿಯೋ ಭೌತಶಾಸ್ತ್ರ, ರಸಾಯನ ಶಾಸ್ತ್ರ, ಇದೆಲ್ಲ ನಮ್ಮ ಜ್ಞಾನ ಅಷ್ಟೇ, ಆದ್ರೆ ಜೀವನ ಅನ್ನೋದೇ ಬಹಳ ದೊಡ್ಡ ಶಿಕ್ಷಣ. ಆ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು, ಯಾರನ್ನ ಹೇಗೆ ಗೌರವಿಸ್ಬೇಕು, ಯಾರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದಿದೆಯಲ್ಲ, ಇದೇ ನಮ್ಮ ನಿಜವಾದಂತಹ ವಿದ್ಯೆ. ಬನ್ನಿ, ಹಾಗಾಗಿ ಅಷ್ಟೇ ಸುಳ್ಳು ಹೇಳಿ ಕೊಡಂಗಿ, ಹಾಗೆಲ್ಲ ತಪ್ಪು ಉತ್ತರ ಹೇಳಬಾರದು. ದಯವಿಟ್ಟು ತಪ್ಪು ಉತ್ತರ ಕೊಡಬೇಡ. ಯಾಕೆಂದ್ರೆ ಕಳ್ಳ ಬಂದು ಐದನ್ನು ಇಟ್ಟು ಐದನ್ನೇ ಹೋಗ್ತಾನೆ ಪ್ರಶ್ನೆ ಅಲ್ಲ. ನಾವು ಕೊಡಂಗಿ, ಕಳ್ಳ ಬಂದು ನಿನ್ನ ಹತ್ರ 10 ರೂಪಾಯಿ ಕಿತ್ಕೊಂಡ್ಬಿಟ್ಟು ಅದ್ರಲ್ಲಿ 5 ರೂಪಾಯಿ ಅವನು ಇಟ್ಕೊಂಡು 5 ರೂಪಾಯಿ ವಾಪಸ್ ಹಾಕಬೇಕು ಹೋಗ್ತಾನೆ. ತಗೊಂಡೋದ್ರೆ ಅಷ್ಟು ಸಿಕ್ಕರೆ ಅಷ್ಟು ತಗೊಂಡು ಹೋಗ್ತಾನೆ, ಆದ್ದರಿಂದ ಏನು ಉಳಿಲಿಲ್ಲ ಅವನು. 10 ರೂಪಾಯಿ ಇಸ್ಕೊಂಡು ಹೋಗ್ತಾನೆ, 100 ರೂಪಾಯಿ ಕಿತ್ಕೊಂಡು ಹೋಗ್ತಾನೆ. ಖಂಡಿತ ನಿಮ್ಗೆ 10 ರೂಪಾಯಿ ಅಲ್ಲಿ 5 ರೂಪಾಯಿ ಕೊಟ್ಟು ಹೋಗಲ್ಲ. ಅಂದ್ಮೇಲೆ ಲೆಕ್ಕಾಚಾರ ಕರೆಕ್ಟ್ ಆಗಿದೆ. ಕಳ್ಳ ಬಂದು ಕಿತ್ಕೊಂಡು ಹೋಗ ನಿಮ್ಮ ಏನು ಉಳಿತು? ಏನು ಉಳಿತು? ಸೊನ್ನೆ. ಏನು ಉಳಿಲ್ಲ, ಸೊನ್ನೆ ಅಂತ ಹೇಳು. ಭಾಗವತ ಖುಷಿ ಆಗುತ್ತೆ. ಹಲೇ ಯಾರಿಲ್ಲ ಬೃಹಸ್ಪತಿ, ಬಹಳ ಚೆನ್ನಾಗಿರ್ಬಿಟ್ಟ ಕಣಯ್ಯ, ಸತ್ಯ ಕಣಯ್ಯ, ಕಳ್ಳ ಬಂದು 5 ಬಿಟ್ಟು 5 ತಗೊಂಡು ಹೋಗಲ್ಲ. ಯಾರಿಗೆ ಇನ್ನು ಇಷ್ಟೊಂದು ದುಃಖ ಅಂತ ನನ್ನ ಮಾತಾಡ್ತಾರಲ್ಲ ಸ್ವಾಮಿ, ಇವರೇ ನಮ್ಮ ಕಥಾನಾಯಕ ಸ್ವಾಮಿ ಆಗಿದ್ದಾರೆ. ಇಷ್ಟೊತ್ತಕ್ಕೆ ಕಥೆ ಹೇಳಿ ಇರ್ತಾರ ಸ್ವಾಮಿ, ಇವರೇ ಇವರೇ ನಮ್ಮ ಉರುಪ ಯಜಮಾನ ಗೊತ್ತಿದೆಯಲ್ಲ ನನ್ನ ತರಗತಿ, ಇವರೇ ಸ್ವಾಮಿ ನಮ್ಮ ಯಜಮಾನರು, ಇವರೇ ಭೋಳೇಶ್ವರ ಮಹಾರಾಜರು, ಇವ್ರ ಬಗ್ಗೆ ಕಥೆ ಹೇಳಿ ಅಂತ ಹೇಳಿದ್ದು ಹೆಂಗವರೇ ನಮ್ಮ ಭೋಳೇಶ್ವರ ಮಹಾರಾಜರು. ಪರವಾಗಿಲ್ವೇ, ಪರವಾಗಿಲ್ವೇ, ಓ ಪರವಾಗಿಲ್ಲ ಕಣಯ್ಯ, ಯಾಕಿಲ್ಲ ಅದು ಇದೇ ಮಾಡ್ಬೇಕ್ರೆ. ನಮ್ಮ ಕಥಾನಾಯಕರು ಎಷ್ಟು ತಿಳ್ಕೊಂಡಿದ್ದಾರೆ ಅಂದ್ರೆ, ಅವರ ಜೀವಮಾನವಿಡಿ ಒಂದೇ ಒಂದು ಸಂಶಯ ಬಂದಿಲ್ಲ ಅವರಿಗೆ. ನೋಡಿ ಸ್ವಾಮಿ, ಪರವಾಗಿಲ್ಲ ಅನ್ನಂಗೆ ಇಲ್ಲ ಸ್ವಾಮಿ, ಅದು ಇದೆ. ಇದರ ಅರ್ಥ ಪರವಾಗಿಲ್ಲ ಬಿಡುವರು, ಪರವಾಗಿಲ್ಲ ಅನ್ನಂಗಿಲ್ಲ, ಪೂರ್ತಿ ಚೆನ್ನಾಗೇ ಅವರು, ಇದ್ರ ಬಗ್ಗೆ ನಿಮ್ಗೆ ಅನುಮಾನನೇ ಬೇಡ. ಯಾಕೆಂದ್ರೆ ನೋಡಿ, ಅದು ಇದೆ ಮಾಡಿದ್ರೆ ನಮ್ಮ ಕಥಾನಾಯಕರು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ. ನಮ್ಮ ಕಥೆಯ ನಾಯಕರಾದಂತಹ ಈ ಒಂದು ಭೋಳೇಶ್ವರ ಮಹಾರಾಜರು ಎಷ್ಟು ತಿಳ್ಕೊಂಡವ್ರೆ ಅಂತ ಅಂದ್ರೆ, ಅವ್ರ ಜೀವನದಲ್ಲಿ ಒಂದೇ ಒಂದ್ಸರಿ ಸಂಶಯ ಬಂದಿಲ್ಲ. ಸಂಶಯ ಅಂದ್ರೆ ನಾನೇನ್ ಮಾಡ್ಬೇಕು, ಏನ್ ಮಾಡ್ತಾ ಇದ್ದೀನಿ, ಯಾಕೆ ಆಗ್ತಾ ಇದ್ದೀನಿ, ಸಂಶಯನೇ ಬಂದಿಲ್ಲ. ಯಾಕೆ ಅಂದ್ರೆ ಪರಿಪೂರ್ಣವಾದ ಜ್ಞಾನ ಇರೋ ನನಗೆ ಸಂಶಯ ಬರೋದಿಲ್ಲ. ನಾನೇನ್ ಮಾಡ್ಬೇಕು ಅಂತ ಯಾಕೆ ಯೋಚನೆ ಮಾಡ್ತೇನೆ, ನಮ್ಗೇನು ಗೊತ್ತಾಗ್ತದೆ ಯೋಚನೆ ಮಾಡ್ತೇನೆ, ಗೊತ್ತಾಗಿರೋ ಯೋಚನೆ ಮಾಡಲ್ಲ. ನಾನು ಯಾಕೆ ಮಾಡಿದೆ ಅಂತ ಯೋಚನೆ ಮಾಡ್ತೇನೆ, ನಾನು ತಪ್ಪು ಮಾಡ್ತೇನೆ ಅಂತ ಯಾಕೆ ಅನಿಸ್ತದೆ, ಯೋಚನೆ ಮಾಡ್ದಲ್ಲಿ ಮಾತ್ರ ತಪ್ಪಾಯ್ತು. ಸೋ ನನಗೇನ್ ಯಾಕೆ ಮಾಡಬಾರ್ದಿತ್ತು ಅಂತ ಯಾಕೆ ಅನ್ಸುತ್ತೆ ಮಾಡೋದಕ್ಕೆ, ಇಂತ ಯಾವ ಅನುಮಾನವೂ ಅವನಂತ ಯಾಕೆ ಬಂದಿಲ್ಲ ಅಂದ್ರೆ, ಅವನು ತಲೆಯಿಂದ ಕೆಲಸ ಮಾಡಲ್ಲ, ಹೃದಯದಿಂದ ಕೆಲಸ ಮಾಡಲ್ಲ. ಒಂದೇ ಒಂದು ಅನುಮಾನ ಬಂದಿಲ್ಲ, ನಾನ್ ಸರಿ ಇದ್ದೀನಿ, ನಾನ್ ಸರಿ ಇದ್ದೀನಿ, ಸಮಾಜ ಹೇಗೆ ಆಯ್ತು ನನಗೆ ಗೊತ್ತಿಲ್ಲ, ನಾನು ಮಾತ್ರ ಸರಿ ಇದ್ದೀನಿ, ಹಾಗಾಗಿ ನನ್ನ ಅನುಮಾನ ಇಲ್ಲ. ಅದಕ್ಕೆ ಭೋಳೇಶ್ವರ ಹೇಳ್ತಾರೆ, ಯಾಕಪ್ಪ ಸಂಶಯ ಬರಬೇಕು? ಜೀವನ ಅನ್ನುವಂತ ಸುಂದರವಾದಂತ ಈ ಒಂದು ಉದ್ಯಾನವನದಲ್ಲಿ ಅನಂತವಾಗಿ ಬದುಕಿ ಹೋಗುವಂತ ಪಕ್ಷಿಯೋ ಹಕ್ಕಿಯೋ ಪ್ರಾಣಿಯೋ ಆಗಿ ನಾವು ಬದುಕಬೇಕೆ ಗೊತ್ತು, ಅದನ್ನೆಲ್ಲ ಅಧ್ಯಯನ ಮಾಡುವಂತ ಕೆಲಸ ಮಾಡ್ತಾರೆ. ಹೇಗೆ ಒಂದು ತುಂಬಿ ಆ ಒಂದು ಹೂವಿನಲ್ಲಿರುವ ಮಕರಂದವನ್ನು ಮಾತ್ರ ಹೀರಿ ಹೂವಿನ ಸೌಂದರ್ಯವನ್ನು ಹಾಗೆ ಬಿಡುತ್ತೆ, ಹಾಗೆ ನಾನು ಈ ಸುಂದರವಾದಂತಹ ಜಗತ್ತಿನಲ್ಲಿ ಬಂದು ಯಾರು ತೊಂದರೆ ಕೊಡದಲ್ಲೇ ನಮ್ಮ ಅನ್ನವನ್ನು ತೋರಿಸಿ ಆಗಿ ಹೋಗ್ತೇವೆ. ಅದು ತೊಂದರೆ ಕೊಡಬಾರದು, ನಮ್ಮಿಂದ ಜಗತ್ತಿಗೆ ಏನು ತೊಂದರೆ ಆಗ್ಬಾರ್ದು. ಇಂತಹ ಬದುಕನ್ನ ನಾವು ಭೋಳೇಶ್ವರ ತೊಂದರೆ ಕಾಣ್ತೇವೆ. ಅವ್ರು ಹೇಳ್ತಾ ಇದ್ರೆ ಯಾಕಿಲ್ಲ, ಅದು ಇದೆ ಮಾಡ್ಬೇಕ್ರೆ, ನಮ್ಮ
ಭಕ್ತಾಲಯಕ್ಕೆ ಎಷ್ಟು ತಿಳ್ಕೊಳ್ತಾ ಆಯ್ತಲ್ಲ, ಯಾಕಪ್ಪ ಸಂಶಯ ಬರಬೇಕು? ನೀವು ಓದೋದು ಎಣಿಸೋದು ಯಾವುದಕ್ಕಾಗಿ ಗೆಳೆಯ? ನೀವು ಓದೋದು ಎಂಬಿಯ, ಎಣಿಸೋದು ಎಂಬಿಯ, MBBS ಇಂಜಿನಿಯರ್ ಡಾಕ್ಟ್ರೋ ಮತ್ತೊಂದು ಮತ್ತೊಂದು ಎಲ್ಲ ಮಾಡೋದೆಂಬಿಯ? ದುರ್ದುಡಿಯಕ ದುರ್ದುಡಿಯಕ ಅಂತ ನಾವನ್ ಕಂಡಿದೀವಿ? ಇಲ್ಲ, ಜೀವನವನ್ನ ಸುಂದರವಾಗಿ ಕಲಿಯ. ಜೀವನ ಅನ್ನೋದೇ ಒಂದು ಸಾಧನೆಯ ಮೆಟ್ಟಿಲು, ಹೋಗಲ್ಲ, ಅಸುಂದರವಾಗಿ ಕಲಿಯಕ ಅಂತ ಹೇಳ್ತಾರೆ ನೋಡಿ. ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ತಾನೇ ನಮ್ಮ ಉದ್ದೇಶ ಏನು? ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು, ಯಾರು ತೊಂದರೆ ಕೊಡಬಾರ್ದು, ಯಾರು ನಮ್ಮ ಹತ್ರ ಬೆಟ್ ಮಾಡಿ ತೋರಿಸಬಾರ್ದು, ನಾವು ಬಹಳ ವಿಶೇಷವಾಗಿ ಬದುಕಬೇಕು, ನಾಲ್ಕು ಜನ ನಮ್ಮನ್ನ ಗೌರವಿಸುವಂತೆ ಬದುಕಬೇಕು, ನಾಲ್ಕು ಜನ ನಮ್ಮನ್ನ ಪ್ರೀತಿಸುವಂತೆ ಬದುಕಬೇಕು ಅಂತ ಆಸೆಗೋಸ್ಕರ ಬದುಕ್ತೀವಿ. ನಿಜನಸುಲ್ಲ. ಹಾಗಾಗಿ ಚೆನ್ನಾಗಿ ಬದುಕಬೇಕು ಅಂತ ತಾನೇ ಚೆನ್ನಾಗಿ ಬದುಕಿದ್ರಾಯ್ತು. ಚೆನ್ನಾಗಿ ಬದುಕೋದು ಅಂದ್ರೆ ಏನು? 50 ಲಕ್ಷ ಕಾರ್ ತಾನ್ಬೇಕು, 100 ಕೋಟಿ ರೂಪಾಯಿ ಮನೆ ಕಟ್ಟಬೇಕು, ಒಂದು 50-60 ಲಕ್ಷ ಖರ್ಚು ಮಾಡಿ ಮಗಳು ಮದುವೆ ಮಾಡ್ಬೇಕು, ಬ್ಯಾಂಕ್ ಅಲ್ಲಿ ಒಂದು 2 ಕೋಟಿ ರೂಪಾಯಿ ದುಡ್ಡು ಇಡ್ಬೇಕು, ಒಂದು 50 ಎಕರೆ ಜಮೀನು ಮಾಡ್ಬೇಕು, ಅದನ್ನ ಚೆನ್ನಾಗಿ ಬದುಕೋದು ಅಂತಾರ? ನೋ, ಅದು ಚೆನ್ನಾಗಿ ಬರ ಬದುಕೋದಲ್ಲ, ಒಳಗಡೆ ಬದುಕೋದಲ್ಲ ಸರ್. ಮತ್ತೆ ಚೆನ್ನಾಗಿ ಬದುಕೋದು ಅಂದ್ರೆ ಏನ್ ಸರ್? ಮನೆಗೆ ಬಂದಂತಹ ನಿರ್ಗತಿಗಳಿಗೆ ಸಹಾಯ ಮಾಡ್ಬೇಕು, ರಸ್ತೆಯಲ್ಲಿ ಇರುವಂತಹ ಅಸಹಾಯಗಳಿಗೆ ಸಹಾಯ ಮಾಡ್ಬೇಕು, ಕಷ್ಟದಲ್ಲಿರುವ ಕಷ್ಟಗಳಿಗೆ ಸ್ಪಂದಿಸ್ಬೇಕು. ಸಾಧ್ಯ ಆದ್ರೆ ನಮ್ಮ ಎರಡು ಕಣ್ಣೀರನ್ನ ಅವರ ಪ್ರೀತಿಯೊಂದಿಗೆ ಸೇರಿಸ್ಬೇಕು, ಸಂಬಂಧಗಳನ್ನ ಗಟ್ಟಿಗೊಳಿಸ್ಕೋಬೇಕು, ಎಲ್ಲರೊಂದಿಗೆ ಮುಂದಾಗಿ ಬದುಕಬೇಕು, ಎಲ್ಲರ ಜೊತೆ ಪ್ರೀತಿಯಿಂದ ಬದುಕಬೇಕು, ಪ್ರೀತಿಯ ಜಗತ್ತು ಅಂತ ಸಾರಿ ಹೇಳ್ಬೇಕು, ಅದು ಚೆನ್ನಾಗಿ. ಇಲ್ಲಿ ದುಡ್ಡು ಮುಖ್ಯ ಅಲ್ಲವೇ ಅಲ್ಲ ಸ್ನೇಹ, ಜೀವನಕ್ಕೆ ದುಡ್ಡು ಮುಖ್ಯ ಅಲ್ಲವೇ ಅಲ್ಲ, ದುಡ್ಡು ಒಂದು ಮಾದರಿ ಅಷ್ಟೇ. ದುಡ್ಡು ಇರೋರೆಲ್ಲ ನಂಬಿಕೆ ಆಗಿದಾರ? ನಾನು ನಿಮ್ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಮನೇಲಿ ಎಲ್ಲ ಆನಂದವಾಗಿದ್ಯಾ? ಶ್ರೀಮಂತರಿದ್ರೆ ಏ ನಮ್ಮನೆ ಸಾರ್ ಸಕ್ಕತ್ತಾಗಿದ್ದೀವಿ ಸಾರ್, 2-3 ಕಾರ್ ಅವೇ, 1-20 ಎಕರೆ ಜಮೀನು ಇದೆ, ನನ್ನ ಮನೆ ಅವೇ, 1-5 ಸೀಟ್ ಅವೇ ನಮ್ಮ ಅಪ್ಪಾಜಿಗೆ ಹಾಗೆ. ಹೌದು, ನಿಜ ಎಲ್ಲ ಇದೆ. ಅವ್ರನ್ನ ಕೇಳಿ ನೋಡಿ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಇದೆಯಾ, ಆತ್ಮತೃಪ್ತಿ ಇದೆಯಾ, ಸಮಾಧಾನ ಇದೆಯಾ ಅನ್ಸುತ್ತೆ? ಛೇ, ಎಲ್ಲ ಮಾಡ್ಕೊಂಡ್ರು ಯಾಕೆ ಮನಸ್ಸಿಗೆ ನೆಮ್ಮದಿ ಇಲ್ಲ? ಯಾಕೆ ಭಗವಂತ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡ್ತಾ ಇಲ್ಲ ಅನ್ನೋಂಥದ್ ಕಾಣುತ್ತೆ. ಹಾಗಾಗಿ ಮನುಷ್ಯ ದುಡ್ಡುಕೋ ಪ್ರಯತ್ನ ಮಾಡುತ್ತೆ ಹೊರತು ನೆಮ್ಮದಿ ಹುಡುಕೋ ಪ್ರಯತ್ನ ಮಾಡಲೇ ಇಲ್ಲ, ನೆಮ್ಮದಿ ಹುಡುಕೋ ಪ್ರಯತ್ನ ಮಾಡಲೇ ಇಲ್ಲ. ನಮ್ಮ ಮೊದಲನೇ ಗುರಿ ದುಡ್ಡು ಹುಡುಕೋದಾಗಬಾರ್ದು ಸ್ನೇಹಿತರೆ, ನೆಮ್ಮದಿಯನ್ನ ಹುಡುಕೋದು. ಆ ನೆಮ್ಮದಿ ಎಲ್ಲಿದೆಯಪ್ಪ? ಚೆನ್ನಾಗಿ ಬದುಕೋದ್ರಿಂದ. ಚೆನ್ನಾಗಿ ಬದುಕೋದ್ರಿಂದ ಹೇಳ್ತಾರೆ, 4 ಜನರಿಗೆ ಸಹಾಯ ಮಾಡುವುದೇ ನಿಜವಾದ ಜೀವನ. ಮನುಷ್ಯಲೋಕ ಪವಿತ್ರವಾದ ಜೀವನ ಇದು. ಈಶಾವಾಸ ಪಿಲಂ ಶರೀರಂ ಪರೋಪಕಾರಂ ಶರೀರಂ ಹೋದಾಗ, ಹಾಗಾಗಿ ಅಂತ ಸಾಕ್ಷಾತ್ ಈಶ ನಮ್ಮ ಆತ್ಮದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆತ ಆನಂದ ಪಡುವ ರೀತಿಯಲ್ಲಿ ಬದುಕೋದೆ ನಿಜವಾದ ಬದುಕು. ಅದು ಬಿಟ್ಬಿಟ್ಟು ದುಡ್ಡಿಗೋಸ್ಕರ, ಹಣಕ್ಕೋಸ್ಕರ, ಅಂತಸ್ತಿಗೋಸ್ಕರ, ಐಶ್ವರ್ಯಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಜಾತಿ ಧರ್ಮ ವರ್ಗಕ್ಕೋಸ್ಕರ ಬದುಕುವಂಥದ್ದು ಇದೆಯಲ್ಲ, ಅದು ನಿಜವಾದ ಬದುಕಲ್ಲ, ಅದು ಆನಂದದ ಬದುಕಲ್ಲ. ಹಾಗಾಗಿ ಚೆನ್ನಾಗಿ ಬದುಕೋದು ಅಂದ್ರೆ ಎಲ್ಲರೊಂದಿಗೆ ಒಂದಾಗಿ ಪ್ರೀತಿಯಿಂದ ಬದುಕೋದು. ಆ ಪ್ರೀತಿಯಿಂದ ಒಂದಾಗಿ ಬದುಕಬೇಕು ಅಂತ ಅನುಮಾನ ಯಾಕೆ? ಎಲ್ಲರ ಜೊತೆ ಸೇರ್ಕೋಣ, ಅವ್ರು ತಿಂದಿದ್ದಾನೆ ನಾವು ತಿನ್ನೋಣ, ಹಂಚ್ಕೊಂಡು ತಿನ್ನೋಣ, ಕಿತ್ಕೊಂಡು ತಿನ್ನೋದು ಬೇಡ. ಮನುಷ್ಯನ ಕೂಡ ಏನಾಗ್ಬೇಕು? ಹಂಚ್ಕೊಂಡು ತಿನ್ಬೇಕು, ಕಿತ್ಕೊಂಡು ತಿನ್ಬ ಅಂತ ನೋಡಿ. ಹಾಗೆ ಸಂಶಯ ಯಾಕೆ ಬರುತ್ತದೆ ಹೇಳಿ? ನೀವು ಹೀಗೆ ಮಾತಾಡ್ತಾ ಇರಿ, ನಾನೊಂದು ಹಾಡು ಹೇಳ್ತೀನಿ. ಯಾಕೆಂದ್ರೆ ಹೊಲದಲ್ಲಿ ಇರುವಾಗ ಹಾಡು ಹೇಳಲು ಇರೋಕ್ಕಾಗೋದಿಲ್ಲ. ಹಾಗಾಗಿ ನೀವೆಲ್ಲ ಹೀಗೆ ಮಾತಾಡ್ತೀರಿ, ಚೆನ್ನಾಗಿ ಬದುಕೋಣ, ನಾವೆಲ್ಲ ಜೊತೆಯಲ್ಲಿರೋಣ, ಹೀಗೆ ಮಾತಾಡ್ತಿರೋಣ, ಚೆನ್ನಾಗಿ ಆನಂದವಾಗಿರೋಣ, ಇಲ್ಲಿ ನಾನೊಂದು ಹಾಡು ಹೇಳ್ತೀನಿ. ಯಾಕೆಂದ್ರೆ ನಾವೀಗ ಎಲ್ಲಿದ್ದೀವಿ? ಹೊಲದಲ್ಲಿ ಇದ್ದೀವಿ. ಹೊಲದಲ್ಲಿದ್ದಾಗ ಹೊಲದ ಬಗ್ಗೆ ಒಂದು ಹಾಡು ಹೇಳಿಲ್ಲ ಅಂದ್ರೆ ಅದು ಅವಮಾನ ಆದಂಗೆ. ಹಾಗಾಗಿ ಹೊಲದಲ್ಲಿ ನಾವು ಇದ್ದೀವಿ ಅಂದ್ರೆ ಒಂದು ಹಾಡು ಹೇಳೋಣ, ಅದನ್ನು ಹೇಳ್ಕೊಂಡು ಅನಂತವಾಗಿ ಜೀವನ ಮಾಡೋಣ, ಹಾಗೆ ಹೇಳ್ತೀನಿ ಅಂತ ಅಂದ್ರೆ ಒಂದು ಹಾಡನ್ನ ಶುರು ಮಾಡುವುದೇ ಖುಷಿಗೆ ಕೂಡಾದ ಮಂದಿಗೆ ಏನಿನ್ನಲೆ ಸೈತಾನ ಮಕ್ಕಳಾಗಿ ಕೆಟ್ಟಾಸೆಗಳ ದಿತ್ತಿ ನರಕಗಳ ಬೆಳೆಯುವವರಿಗೆ ಏನಿನ್ನಲೆ ನರಕಗಳ ಬೆಳೆಯುವವರಿಗೆ ಏನಿನ್ನಲೆ ಕಷ್ಟ ಸಾವಿರವಿರಲಿ ದುಃಖ ಸಾವಿರವಿರಲಿ ಕಷ್ಟ ಸಾವಿರವಿರಲಿ ದುಃಖ ಸಾವಿರವಿರಲಿ ಈ ಬದುಕು ನನಗಿರಲಿ ಶಿವದೇವರೇ
ಕಷ್ಟ ಸಾಗರ ಬರಲಿ ದುಃಖ ಸಾಗರ ಬರಲಿ ಈವರೆಗೂ ನನಗಿರಲಿ ಶಿವದೇವರೇ ಸಾವಿರ ಮುಳ್ಳಿರಲಿ ಸಾವಿರ ಮುಳ್ಳಿರಲಿ ಆಧಾರ ಅದರಲ್ಲಿ ಸಾವಿರ ಮುಳ್ಳಿರಲಿ ಆಧಾರ ಅದರಲ್ಲಿ ಒಂದಾರು ಅರಳಿದ ಹೂವಿರಲಿ ಶಿವನೇ ಒಂದಾರು ಅರಳಿದ ಹೂವಿರಲಿ ಶಿವನೇ ಒಂದಾರು ಅರಳಿದ ಹೂವಿರಲಿ ಶಿವನೇ ಒಂದಾರು ಅರಳಿದ ಹೂವಿರಲಿ ಶಿವನೇ ಈ ಕಾಲವನ್ನು ಮಣ್ಣು ದೇವರ ಕಾಯ ಏನಂತ ಹಾಡಾಲಿ ದೇವರ ಮಾಯ ಎಸ್ ಈ ಕಾಡು ನದಿ ಮಣ್ಣು ಇದೆಲ್ಲ ದೇವರ ಕಾಯ ಹೌದಲ್ವಾ ನದಿಯನ್ನ ನಾವು ದೇವರು ಅಂತೀವಿ ಭೂಮಿಯನ್ನ ನಾವು ದೇವರು ಅಂತೀವಿ ಕಾಡನ್ನ ನಾವು ದೇವರು ಅಂತೀವಿ ಈ ಕಾಡು ನದಿ ಮಣ್ಣು ಎಲ್ಲವೂ ದೇವರ ಕಾಯ ದೇಹ ದೇವರ ದೇಹ ನಮ್ಮ ದೇಹದಲ್ಲಿ ಕಣ್ಣು ಮೂಗು ಬಾಯಿ ಕಿವಿ ಮತ್ತೆ ತಲೆ ಕೈ ಕಾಲು ಇರುವಂತೆ ಭೂಮಿ ಎಂಬ ದೇಹದಲ್ಲಿ ಹೊಳೆ ತೊರೆ ಬೆಟ್ಟ ಗುಡ್ಡ ಮತ್ತೊಂದು ಮತ್ತೊಂದು ಎಲ್ಲವೂ ಇದ್ದಾವೆ ಸ್ನೇಹಿತರೆ ಅಲ್ಲಿ ನಿಲ್ಸ್ಬಿಡಿ ಮುಂದಿನ ತರಗತಿ ನೋಡೋಣ ಆಗ್ಬೋದಾ ಧನ್ಯವಾದಗಳು ಸರ್ Thank you.